ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ ನಿಮ್ಮೆಲ್ಲರಿಗೂ ತಂದೆಯ ದೇವ್ನಾಮದ್ದಲೂ ನಮ್ಮ ರಕ್ಷಕನೊಡೆಯಾಗಿರಂತಹ ಯೇಸು ಕೃಷಿ ನಮ್ದಲು ಒಂದನೇ ಸೋಸುತ್ತ ದೇವರೊಂದು ಕರುಣೆ ಕೃಪೆ ಪ್ರೀತಿಗಳಿಂದ ನಾವು ಒಟ್ಟಾಗಿ ಸೇರಿ ಆತನ ಆಕಿಗಳನ್ನ ಧ್ಯಾನ ಮಾಡೋಕ್ಕೆ ಕೊಟ್ಟಂತ ಮಹಾಕೃಪೆಗೆ ದೇವ್ರಿಗೆ ಸ್ತೋತ್ರಗಳವರಾಗನ ಕರ್ತನಲ್ಲಿ ಪ್ರೀತಿ ಅಂತ ಸೋದರಳೆ ನಮ್ಮ ಕಳೆದ ಒಂದು ವಾರಗಳಲ್ಲಿ ನಮ್ಮ ಸಹೋದರ ಬರೆದಂಥ ಒಂದು ಫಿಫ್ತ್ ವಾಲ್ಯೂಮ್ ಆರ್ಥರ್ ಆಫ್ ದ ಅಟರ್ಮೆಂಟ್ ಚಾಪ್ಟರ್ ಟೂ ಅದರಲ್ಲಿ ನಾವು ಅನೇಕ ವಿಚಾರಗಳನ್ನ ನಾವು ಧ್ಯಾನ ಮಾಡ್ತಾ ಬರ್ತಾ ಇದ್ರಿ ಸೊ ಕಳೆದ ಸರ್ತಿಗೆ ನಾವು ಹೆಂಗೆ ಈ ತಂದೆ ಮಗ ಪವಿತ್ರಾತ್ಮ ಬಗ್ಗೆ ಇರುವಂತಹ ಒಂದು ಸ್ಪ್ಯೂರಿಯಸ್ ವರ್ಸ್ ಫಸ್ಟ್ ಜಾನ್ ಫೈ ಸೆವೆನ್ ನಾವು ಹೆಂಗೆ ಅದು ಯಾವ ರೀತಿ ಸತ್ಯವೇದಲ್ಲಿ ಇಲ್ಲ ಅಂದ್ಬಿಟ್ಟು ನಾವು ಅದನ್ನ ನೋಡಿದ್ರಿ ಈ ವಾರ ಪೇಜ್ ನಂಬರ್ ಸಿಕ್ಸ್ಟಿ ಇಂಗ್ಲಿಷ್ ಅಲ್ಲಿ ಕನ್ನಡದಲ್ಲಿ ಪೇಜ್ ನಂಬರ್ ಟ್ವೆಂಟಿ ನೈನ್ ಅಂದ್ರೆ ಯಾರ ಸಹೋದರಿಗಳು ಬುಕ್ಗಳಿದೆಯೋ ಓದಕ್ಕೆ ಇಂಟ್ರೆಸ್ಟ್ ಇದೆಯೋ ಕೈಗಳು ಕೈಗಳೆತ್ತಿದ್ರೆ ಅವ್ರಿಗೆ ಅವಕಾಶಗಳು ಕೊಡಕ್ಕೆ ಅನುಕೂಲ ಆಗ್ತದೆ ಮೇಲಾಗಿ ತಂದೆ ಮತ್ತು ಮಗ ಎಂಬ ಪದಗಳಲ್ಲಿ ವ್ಯತ್ಯಾಸಗಳ ಅರ್ಥ ಸೂಚಿತವಾಗುತ್ತದೆ ಮತ್ತು ತ್ರಯೇಕತ್ವದ ವ್ಯಕ್ತಿಗಳ ಏಕತೆ ಎಂಬ ಆಲೋಚನೆಗಳನ್ನು ವಿರೋಧಿಸುತ್ತದೆ ಯಾಕೆಂದರೆ ತಂದೆ ಎಂಬ ಪದವು ಜೀವದಾಯಕನನ್ನು ಮತ್ತು ಮಗ ಎಂಬ ಪದವು ಬೇರೆಯವನಿಂದ ಜೀವ ಹೊಂದಿಕೊಂಡವನು ಎಂಬ ಅರ್ಥ ಅರ್ಥಗಳನ್ನು ಸೂಚಿಸುತ್ತವೆ ಪರಲೋಕದ ತಂದೆಯು ಯಾರಿಂದಲೂ ಜೀವ ಪಡಕೊಳ್ಳಲಿಲ್ಲ ಮತ್ತು ತಾನು ಪಡಕೊಂಡ ಏಕೈಕ ಕುಮಾರನು ನಮ್ಮ ಕರ್ತನೂ ಆದ ಯೇಸುವಿಗೆ ಮಾತ್ರವಲ್ಲ ಆತನ ಮೂಲಕವಾಗಿ ತನ್ನ ಸಮಸ್ತ ಸೃಷ್ಟಿಗೆ ಆತನು ಜೀವದ ಬುಗ್ಗೆಯೂ ಮೂಲವೂ ಆಗಿದ್ದಾನೆ ಇವೆಲ್ಲವೂ ಪರಿಶುದ್ಧ ಗ್ರಂಥಗಳ ಪ್ರಕಾರವೇ ಆಗಿದ್ದು ಈ ಅಧ್ಯಾಯದ ಶಿರೋನಾಮೆಯಾಗಿದೆ ಇದರಲ್ಲಿ ಅಪೋಸ್ತಲನ ತನ್ ಅಪೋಸ್ತಲನು ತಂದೆ ಮತ್ತು ಮಗನು ವ್ಯಕ್ತಿತ್ವದಲ್ಲಿ ಮತ್ತು ಅಧಿಕಾರದಲ್ಲಿ ಒಂದೇ ಆಗಿದ್ದಾರೆ ಎಂಬುದನ್ನು ಅಲ್ಲಗಳೆಯುತ್ತಾ ನಮಗೆ ಸಮಸ್ತವನ್ನು ಉಂಟು ಮಾಡಿದ ಒಬ್ಬನೇ ದೇವರಾದ ತಂದೆಯು ಆತನ ಮೂಲಕ ಸಮಸ್ತವೂ ಇರುವ ಒಬ್ಬನೇ ಕರ್ತನಾದ ಯೇಸುವು ಇದ್ದಾರೆ ಎಂದು ಹೇಳುತ್ತಾನೆ ಪ್ರೀತಿ ಅಂತ ಸೋದರ ನಾವು ನೋಡ್ಬೇಕ್ರೆ ಈ ಟ್ರಿನಿಟಿ ಅಂತ ಒಂದು ಡಿಬೇಟ್ ನಾವು ನೋಡ್ತಾ ಇದ್ರಿ ಸಬ್ಜೆಕ್ಟ್ ನ ಸೊ ನೋಡ್ಬೇಕ್ರೆ ಈ ಟ್ರಿನಿಟಿಯಲ್ಲಿ ತಂದೆ ಮಗ ಪವಿತ್ರ ಮೂರು ಒಂದೇ ಮೂರು ವ್ಯಕ್ತಿಗಳು ಕೂಡ ಒಬ್ರೆ ಅಂತ ಹೇಳೋದು ಉಂಟು ಅಲ್ವ ಈಗ ಇದರಲ್ಲಿ ಒಂದು ಏನಪ್ಪ ಕಾಮನ್ ಸೆನ್ಸ್ ಅಂತಂದ್ರೆ ತಂದೆ ಅಂತ ಹೇಳ್ತಾರೆ ಅವನ ಮಗ ಅಂತ ಏನು ಮಾಡ್ತಾರೆ ಹೇಳ್ತಾರೆ ಅದರ ಇವಾಗ ಎರಡು ಪದಗಳು ಜಗತ್ತಲ್ಲಿ ಬಳಕೆಗೆ ಏನಾಗಿದೆ ಅಲ್ಲಿ ರೂಢಿಯಾಗಿದೆ ಆಗಿದೆ ಸೊ ಎರಡು ಪದಗಳು ಏನಕ್ಕೆ ಯೂಸ್ ಮಾಡ್ತಾರೆ ಸಾಮಾನ್ಯವಾಗಿ ಎರಡು ಬೇರೆ ಐಡೆಂಟಿಟಿ ಇರೋದ್ರಿಂದಾನೇ ಎರಡು ಪದಗಳು ಏನು ಮಾಡೋದು ಅಲ್ಲಿ ಅಲ್ಲಿ ಯೂಸ್ ಮಾಡೋದ್ ಅದರ ಎರಡು ಒಂದೇ ಐಡೆಂಟಿಟಿ ಆಗಿದ್ರೆ ಯಾಕೆ ಬಂದ್ಬಿಟ್ಟು ಅವರು ತಂದೆ ಮಗ ಅಂತಂದ್ಬಿಟ್ಟು ಹೆಸರು ಕೊಡೋಂಥ ಅವಶ್ಯಕತೆ ಇತ್ತು ಸೊ ಇದರಲ್ಲಿ ತುಂಬಾ ಕ್ಲಾರಿಟಿ ಏನು ಗೊತ್ತಾಗ್ತಾರೆ ಅಂತಂದರೆ ತಂದೆ ಮಗ ಅಲ್ಲ ಮಗ ತಂದೆ ಅಲ್ಲ ಅಂದ್ಬಿಟ್ಟು ಆಮೇಲೆ ಎರಡನೇ ಪಾಯಿಂಟ್ ಏನಪ್ಪ ಅಂತಂದ್ರೆ ತಂದೆ ಅಂದ್ರೆ ಪದದ ಅರ್ಥ ಏನು ಅಂತ ನೋಡಿದ್ರೆ ತಂದೆ ಅಂತಂದ್ರೆ ಆಲ್ವೇಸ್ ಅದು ಲೈಫ್ ಗಿವರ್ ಅಂತ ನಾವು ಏನು ಮಾಡ್ತೀವಿ ನೋಡ್ತೀರಿ ಅದರ ಆದರೆ ಈ ಒಂದು ಮಗ ಅಂತಂದ್ರೆ ಏನಪ್ಪ ಅರ್ಥ ಅಂತಂದ್ರೆ ಯಾರು ಜೀವನ ಹೊಂದಿದರೋ ತಂದೆಯಿಂದ ಅವ್ರಿಗೆ ಮಾಡೋದು ಮಗ ಅಂತ ಹೇಳೋದು ಅದರ ಖಂಡಿತ ಹೋಗೋ ಏನ್ರಿ ಮಗ ಮತ್ತೆ ತಂದೆ ಇಬ್ರು ಒಂದೇ ಆಗೋದಿಕ್ಕೇನಿಲ್ಲ ಸಾಧ್ಯನೇ ಇಲ್ಲ ಅಲ್ವರ ಇವಾಗ ಯೋಚನೆ ಮಾಡಿರ್ತೀನಿ ಇವಾಗ ನಾನು ನನ್ನ ಮಗ ಇದ್ದೀನಿ ನಾನು ನನ್ನ ಮಗ ಇಬ್ರು ಒಂದೇ ಆಗೋದಕ್ಕೆ ಸಾಧ್ಯನಾ ಅಂದ್ರ ಹೌ ಏನ್ ಏನ್ರಿ ಇಲಿಟ್ರೇಟ್ ಥಾಟ್ ಅಲ್ವರ ಸೊ ಇಬ್ಬರು ಒಬ್ಬರೇ ಆಗೋದಿಕ್ಕೆ ಹೆಂಗೆ ಸಾಧ್ಯ ಏನಿಲ್ಲ ಸಾಧ್ಯನೇ ಇಲ್ಲ ಅದರ ಸೊ ತಂದೆ ಆದವರು ಅಂತ ಹೇಳಬೇಕ್ರೆ ಸತ್ಯವೇದಲ್ಲ ಯಾವಾಗೂ ಅವ್ರಿಗೆ ಜೀವ ಕೊಡೋಂಥ ಸ್ಥಾನದಲ್ಲಿ ಏನಾಗಿರ್ತಾರೆ ಇದಾರೆ ಇವಾಗ ಬೈಬಲ್ ಏನಪ್ಪ ನೋಡ್ತೀನಿ ಅಂದ್ರೆ ಆದಾಮ್ನ ಹುಟ್ಟಿರೋಂತ ಪ್ರಕಾರ ಆದಾಮ್ನಲ್ಲಿ ಎಲ್ಲಾರೋ ಹೇಗೆ ಹುಟ್ಟಿದಾರೋ ಆ ಸಾರಿ ಆದಾಮ್ನಲ್ಲಿ ಹೇಗೆ ಎಲ್ಲರೂ ಸಾಯ್ತಾ ಇದ್ರು ಅದೇ ಪ್ರಕಾರ ಕ್ರಿಶ್ಚಿಯನ್ ಏನಾಗ್ತಾರೆ ಸಾಯ್ತಾರೆ ಅಂತ ಅಲ್ವರಾ ಸೊ ಸೊ ಜೀವಿತರಾಗ್ತಾರೆ ಅಂತ ನೋಡ್ತಿದ್ರ ಸೊ ಆಸ್ ಇನ್ ಆಡಮ್ ಆಲ್ ಡೈ ಸೊ ಇನ್ ಕ್ರೈಸ್ಟ್ ಆಲ್ ಶೆ ಬಿ ಮೇಡ್ ಅ ಲೈವ್ ಅದರ ಸೊ ಆದಾಮ್ನಲ್ಲಿ ಹುಟ್ಟಬೇಕು ಐ ಮೀನ್ ಸಾಯ್ಬೇಕು ಅಂತಂದ್ರೆ ಏನಾಗಬೇಕು ಹುಟ್ಟಬೇಕು ಯಾಕಪ್ಪ ಆದಾಮ್ ಅಂತ ಕೊಟ್ಟಿದ್ದಾರೆ ಯಾಕಂದ್ರೆ ಆದಾಮು ಮೂಲ ತಂದೆ ನಮ್ಮ ಒಂದು ಜಗತ್ತಿನ ಸೃಷ್ಟಿಯಲ್ಲಿ ಮೊದಲನೇ ಒಂದು ಸೃಷ್ಟಿ ಪುರುಷನಾಗೆ ಸೃಷ್ಟಿ ಮಾಡಿದವರು ಆದಾಮ್ನ ಆದಾಮ ಎಲ್ಲರೂ ಜೀವ ಆ ತಂದೆ ಸ್ಥಾನದಲ್ಲಿ ಅವರು ಅವ್ರು ಇದರ ನೋಡ್ಬೇಕಾರೆ ನಾವು ಅವ್ರಿಂದ ಏನ್ ಮಾಡಿದ್ರಿ ಜೀವನ ಪಡ್ಕೊಂಡಿದ್ದೀರಿ ಅಂದ್ರ ನಾವು ಜೀವನ ಪಡ್ಕೊಂಡಿರೋದ್ರಿಂದ ನಾವೇನಾಗಿದೆ ಅಂದ್ರೆ ಏನ್ರಿ ಅವರು ಒಂದು ರೆಸಿಪಿಯಂಟ್ಸ್ ಅಂದ್ರ ಖಂಡಿತವಾಗೂ ನಾವು ಆ ತಂದೆ ಸ್ಥಾನ ಹೊಂದ್ಕೊಡಕೇನ್ರಿ ಯಾವುದೇ ಕಾರಣಕ್ಕೂ ಸಾಧ್ಯನೇ ಇಲ್ಲ ಅದರ ಸೊ ನಾವೆಲ್ಲ ಯಾವ ಸ್ಥಾನದಲ್ಲಪ್ಪ ಇದೀರಿ ಅಂತಂದ್ರೆ ಜೀವ ಪಡ್ಕೊಂಡಿರೋ ಸ್ಥಾನದಲ್ಲಿ ಏನಾಗಿದೀರಿ ನಾವು ಇದಿರಿ ಅಲ್ದ್ರ ಅದಕ್ಕೆ ನೋಡಿದಿರಿ ಇವಾಗ ನಮಗೆ ಆರಾಮ ಅಂತ ಏನಾಗಿದೆ ಇದೆ ಅಲ್ವರಾ ಸೊ ಇವಾಗ ನಾವೆಲ್ಲ ಹೆಂಗಿ ಜನ್ಮ ತೊಗೊಂಡಿದ್ರಿ ಒಂದು ತಂದೆ ತಾಯಿಗಳ ಮುಖಾಂತರ ಜನ್ಮ ತೊಗೊಂಡಿದ್ರಿ ಅದರ ನಮ್ಗೆಲ್ಲ ಏನಾಗಿದೆ ಒಂದು ಯುಮ್ಲಿಕಲ್ ಕಾರ್ಡ್ ಕನೆಕ್ಷನ್ ಇದೆ ಆದಾಮ್ಗೆ ಮತ್ತೆ ಯಾವಳಗೆ ಆ ಥರ ಇತ್ತ ಆ ಆತರ ಏನಾಗಿಲ್ಲ ಅದಿರ್ಲಿಲ್ಲ ಅಲ್ವರ ಸೊ ಇದೇ ರೀತಿ ನಮ್ಮ ತಂದೆಯ ದೇವ್ರಿಗೂ ಮತ್ತೆ ನಮ್ಮ ಯೇಸು ಕೃಷ್ಣನ್ಗೂ ತೊಗೊಂಡಂತಂದ್ರೆ ತಂದೆನೇ ಏನಪ್ಪಾ ಮಾಡಿದ್ರೆ ಕ್ರಿಸ್ತನಿಗೆ ಜೀವ ಏನ್ ಮಾಡಿರೋದು ಕೊಟ್ಟಿರೋದು ಸೊ ಕ್ರಿಸ್ತನ್ ಏನ್ ಮಾಡಿದ್ದಾರೆ ಅಂತಂದ್ರೆ ಆ ಜೀವನ ಏನ್ ಮಾಡಿದಾರೆ ಅವ್ರು ಪಡ್ಕೊಂಡಿದ್ದಾರೆ ಅಂತ ನೋಡ್ತಾರೆ ಅಂದ್ರೆ ಕ್ರಿಸ್ತನ್ಗೆ ಅವ್ರ ಜೀವ ಇರ್ಲಿಲ್ಲ ಜೀವ ದಾನ ಮಾಡಿರೋರು ಒಬ್ರು ಏನಾಗಿದ್ದಾರೆ ಇದಾರೆ ಹಂಗಾರೆ ಈ ಜೀವ ಕೊಟ್ಟಿರಂತ ಒಬ್ರು ದೇವ್ರಿಗೆ ಆರಂಭನೇ ಇಲ್ಲ ಅವ್ರಲ್ಲಿ ಏನಾಗಿರ್ಬೇಕು ಅವರು ಆ ಜೀವಕ್ಕೆ ಏನಾಗಿರ್ಬೇಕು ಬುಗ್ಗೆ ಆಗಿರ್ಬೇಕು ಅದರ ಬೈಬಲ್ ಹೇಳ್ತಾರೆ ಈಸ್ ದ ಫೌಂಟೇನ್ ಆಫ್ ವಿಸ್ಡಮ್ ಅಂತ ಹೇಳ್ತಾರೆ ಅದರ ಈಸ್ ದ ಫಾದರ್ ಆಫ್ ಲೈಟ್ಸ್ ಅಂತ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಬೆಳ್ತಾರೆ ಅಂದ್ರ ಹ ಅದಕ್ಕೆ ನೋಡ್ಬೇಕ್ರೆ ಏನ್ರಿ ಸೊ ಜೀವಕ್ಕೇನೆ ತಂದೆ ಯಾರಪ್ಪ ಅಂತಂದ್ರೆ ನಮ್ಮ ದೇವರು ಅವರು ಜೀವನಕ್ಕಾಗಿ ಯಾರ ಮೇಲೂ ಡಿಪೆಂಡ್ ಅವಶ್ಯಕತೆ ಏನಾಗಿಲ್ಲ ಇಲ್ಲರಿ ಅವರಲ್ಲೇ ಜೀವ ಏನಾಗಿದೆ ಅವರಲ್ಲೇ ಇದೆ ಎಲ್ಲಿ ಅಂದ್ರೆ ನೋಡಿ ಎರಡು ಮೂರು ವಾಕ್ಯವಾದನ ಯೋಹನ ಐದನೇ ಅಧ್ಯಾಯ ಯೋಹನ ಐದನೇ ಅಧ್ಯಾಯ ತಂದೆಯು ತಾನು ಹೇಗೆ ಸ್ವತಃ ಜೀವವುಳ್ಳವನಾಗಿದ್ದಾನೋ ಹಾಗೆಯೇ ಮಗನೂ ಸ್ವತಃ ಜೀವ ಮಾಡಿದನೋ ನೋಡ್ರಾ ಹೇಗೆ ತಂದೆ ಸ್ವತಃ ಜೀವ ನೋಡ್ರಾ ನೋಡ್ರ ಸ್ವತಃ ಜೀವ ಉಳ್ಳವರಾಗಿದ್ದಾರೆ ಅವರಲ್ಲಿ ಜೀವ ಅವ್ರು ಯಾರ ಮೇಲೆ ಡಿಪೆಂಡ್ ಆಗೋಂಥ ಅವಶ್ಯಕತೆ ಇಲ್ಲರಿ ಹೀಗೆಯೇ ಮಗನನ್ನು ಕೂಡ ಏನ್ ಮಾಡಿದಾರಂತೆ ಜೀವ ಉಳ್ಳವನಾಗಿ ದೇವ್ರ ಮಾಡೋರಂತೆ ಅವ್ರು ಮಾಡೋರಂತೆ ಅಲ್ವರ ಹಂಗಾದ್ರೆ ತಂದೆನೇ ಬೇರೆ ಮಗನೇ ಬೇರೆ ಅಂದ್ರೆ ಅಂದ್ರೆ ಆ ಲೈಫ್ ಸೋರ್ಸ್ನ ಹೊಂದಿರೋದು ಯಾರಪ್ಪ ಅಂದ್ರೆ ನಮ್ಮ ರಕ್ಷಕನಾಗಿರಂತ ಯೇಸು ಕ್ರಿಸ್ತನು ಅಲ್ದರಾ ಸೊ ಅದಕ್ಕೆ ನೋಡ್ಬೇಕ್ರೆ ಅವ್ರು ಯಾವತ್ತೂ ಏನಿದೆ ಮಗನ ಸ್ಥಾನನೇ ಅದರ ಮಗ ತಂದೆ ಆಗೋದಿಕ್ಕೆ ಸಾಧ್ಯನೇ ಇಲ್ಲ ಅದರ ಯೋಚನೆ ಮಾಡ್ತೀರಿ ಮಗ ತಂದೆ ಆಗ್ಬೇಕು ಅಂದ್ರೆ ಅಟರ್ ಕನ್ಫ್ಯೂಷನ್ ಇದು ಅಲ್ವರಾ ಅದಕ್ಕೆ ನಿಮ್ರೋದ್ ನಾವು ಕತೆ ಕೇಳಿದಿಲ್ಲ ನಾವು ಟ್ರಿಇಿ ಕ್ಲಾಸಲ್ಲಿ ನೋಡ್ತಿರಲ್ವಾ ನಿಮ್ರೋದ್ ರಾಜ ಆದಿಕಂಡ ಹತ್ತನೇ ದೇಲ್ ಬರ್ತಾಯಿಲ್ಲ ಏನು ಮಾಡ್ತಾರೆ ತಾರಮಾರು ಕನ್ಫ್ಯೂಷನ್ ಅದರ ಒಂದು ದೊಡ್ಡ ಗೋಪುರ ಕಟ್ಟಕ್ಕೆ ಶುರು ಮಾಡ್ತಾರೆ ದೇವರವ್ರ ಭಾಷೆಗಳನ್ನ ತಾರು ಮಾಡು ಮಾಡಿಬಿಡ್ತಾರೆ ಅದ್ರ ಟೋಟಲೇ ಕನ್ಫ್ಯೂಸ್ ಮಾಡಿಬಿಟ್ಬಿಡ್ತಾರೆ ಅಲ್ವರಾ ಸೋ ನೋಡ್ಬೇಕಾರೆ ಕರ್ತನೇ ಪ್ರೀತಿ ಅಂತ ಸೋದರ ಸೋದರಿಗಳೇ ಏನ್ರೇ ಅಟರ್ ಕನ್ಫ್ಯೂಷನ್ ಅಲ್ವರ ಅಲ್ಲಿ ಭಾಷೆ ಮಾತ್ರ ಕನ್ಫ್ಯೂಷನ್ ಇಲ್ಲ ರೀ ಅವ್ರ ಜನಗಳ ಥಾಟ್ಸ್ ಕೂಡ ಏನಾಗಿತ್ತು ಕನ್ಫ್ಯೂಸ್ ಆಗಿತ್ತು ಅದರ ದೇವ್ರು ಏನೇ ಹೇಳ್ದು ಇವ್ರು ಏನೋ ಒಂದು ಮಾಡೋಂಥದ್ದು ಅದರ ಏನೋ ಒಂದು ಗೊಬ್ಬರ ಕಟ್ಟೋಂಥದ್ದು ಎಲ್ಲೋ ಪೊದಕ್ಕೆ ಹೋಗುವಂಥ ಆಕಾಶಕ್ಕೆ ಹೋಗುವಂಥದ್ದು ದೇವ್ರು ಹೇಳಿದಾರ ಅದರ ಸೋದ್ ಹೇಳ್ಬೇಕು ದೇವ್ರ ಆಗ್ನಗಳ ಮೀರಿ ಇಲ್ಲಂತ ರೀತಿಯಲ್ಲಿ ಕಲ್ಪನಾ ಕಥೆಗಳೇ ಮಾಡಿರೋಂಥದ್ದು ಥಾಟ್ಸ್ ಅದರ ಅದಾದ ನಂತರ ನೋಡ್ಬೇಕಾರೆ ನಿಂಬ್ರದ್ದು ಅವ್ರ ತಾಯಿ ಏನಪ್ಪಾ ಮಾಡ್ತಾರೆ ಗಂಡ ಮೇಲೆ ಮಗನೇ ಮದುವೆ ಮಾಡ್ಕೊಂಬಿಡ್ತಾರೆ ಇದು ಟೋಟಲ್ ಆಗಿ ಇದು ಇದು ಕನ್ಫ್ಯೂಷನ್ ಅದಕ್ಕೆ ದೇವ್ರು ಏನು ಮಾಡ್ತಾರೆ ಅವ್ರ ಭಾಷೆಗಳನ್ನೇ ತಾರತ್ ಮಾಡು ಏನು ಮಾಡ್ತಾರೆ ಅವ್ರನ್ನ ಟೋಟಲ್ ಆಗಿ ಡಿಸ್ಪರ್ಸ್ ಮಾಡ್ಬಿಡ್ತಾರೆ ಅಲ್ರ ಸರಿ ಅದರಿಂದ ನೋಡ್ಬೇಕ್ರೆ ಮಗ ಮತ್ತೆ ತಂದೆ ಇಬ್ಬರು ಒಂದಾಗದಿಗ್ ಸಾಧ್ಯ ಇಲ್ಲ ಮಾತ್ರ ಅಲ್ಲ ಒಂದೇ ಕುರಿಂತ ಎಂಟು ಆರಲ್ಲಿ ಹೇಳಿದಂಗೆ ನಮಗೆ ಇರೋಂಥದ್ದು ಒಂದೇ ತಂದೆ ನಮ್ಗಿರಂತ ಒಬ್ರೇ ತಂದೆ ಆತನ ಯಾರಪ್ಪ ಅಂದ್ರೆ ಸೃಷ್ಟಿ ಆಮೇಲೆ ನಮ್ಗಿರಂತ ಒಬ್ಬರೇ ಕರ್ತನು ಅವ್ರು ಯಾರಪ್ಪ ಅಂದ್ರೆ ನಮ್ಮ ರಕ್ಷಕನಾಗಿರಂತ ಯೇಸು ಕ್ರಿಸ್ತು ಅಂತ ಏನು ಮಾಡ್ತಾರೆ ಬಹು ಸ್ಪಷ್ಟವಾಗಿ ಏನು ಮಾಡ್ತಾರೆ ಅಲ್ಲಿ ಹೇಳ್ತಾರೆ ಅಂದ್ರ ಅದರಿಂದ ಕರ್ತನಲ್ಲಿ ಪ್ರೀತಿ ಅಂತ ಸೋರಸೋಗ್ಲೆ ಏನ್ರಿ ಇವೆರಡು ವರ್ಡ್ ಬೇಡ ಬೇರೆ ಆಗಿರೋದ್ರಿಂದ ಟ್ರಿಂಟಿ ಏನ್ ಕಾನ್ಸೆಪ್ಟ್ ಬರೋದಿಲ್ಲ ಸರಿ ಓಕೆ ನೆಕ್ಸ್ಟ್ ಪ್ಯಾರಾಗ್ರಾಫ್ ಹೋದ ನೆಕ್ಸ್ಟ್ ಪ್ಯಾರಾಗ್ರಾಫ್ ಯಾರು ಓದ್ತೀರಾ ಯಾರ ಇದೆಯಾ ವಾಲಿಮ್ ನನ್ನ ಹತ್ರ ಇದೆ ಬ್ರದರ್ ಇದೆಯಾ ಫಿಫ್ತ್ ವಾಲ್ಯೂಮ್ ಇದೆಯಾ ಸ್ಟರ್ ಆ ಇದೆ ಬ್ರದರ್ ಓಕೆ ಕನ್ನಡದಲ್ಲಿ ಪೇಜ್ ನಂಬರ್ 30 ಆ ಬ್ರದರ್ ಆ ಲೆಫ್ಟ್ ಸೈಡ್ ಫಸ್ಟ್ ಪ್ಯಾರಾಗ್ರಾಫ್ ಆ ಸರಿ ಬ್ರದರ್ ಆಲೋಚ ಆಲೋಚನಾಶೀಲನಾದ ಓದುಗನು ದೇವರ ವಾಕ್ಯದಲ್ಲಿರುವ ಸಾಮರಸ್ಯತೆಯನ್ನು ಮತ್ತು ಇಲ್ಲಿ ನೀಡಿರುವುದರ ನೀರಂಬರತೆಯನ್ನು ಗ್ರಹಿಸುತ್ತಾನೆ ಹಾಗೂ ಎಲ್ಲರೂ ತ್ರಯಕತ್ವ ಸಿದ್ಧಾಂತದ ವಿವೇಚನಾಶೀಲ ತಿಳುವಳಿಕೆ ಅಥವಾ ವಿವರಣೆಯು ಅಸಾಧ್ಯವೆಂದು ಒಪ್ಪಿಕೊಳ್ಳುವರು ಹಾಗೂ ಎಲ್ಲರಿಗೂ ತ್ರಯಕತ್ವ ಇದರ ಅತ್ಯಂತ ನಿಷ್ಠಾವಂತ ಪ್ರತಿಪಾದಕರು ಇದನ್ನು ಒಪ್ಪಿಕೊಳ್ಳುತ್ತಾರೆ ಮತ್ತು ಇದನ್ನು ವಿವರಿಸುವುದು ಅಸಾಧ್ಯ ಕಾರ್ಯಕ್ಕಾಗಿ ಹೆಣಗಾಡದೆ ಅವರು ಚರ್ಚೆಯಿಂದ ತಪ್ಪಿಸಿಕೊಳ್ಳುತ್ತಾರೆ ಮತ್ತು ಇದೊಂದು ವಿವರಿಸಲಾಗದ ಮಹಾ ಮಹಾರಸ್ಯ ಎನ್ನುತ್ತಾರೆ ಆದರೆ ಹೇಳಲು ಆಶ್ಚರ್ಯಕರ ಸಂಗತಿ ಏನೆಂದರೆ ಒಂದೇ ದೇವರಲ್ಲಿ ಮೂರು ದೇವರುಗಳು ಎಂಬುದಕ್ಕೆ ಯಾವುದೇ ದೇವರ ವಾಕ್ಯದ ಆಧಾರವಿಲ್ಲ ಮತ್ತು ಆದಿಕಾಂಡದಿಂದ ಪ್ರಕಟಣೆ ಗ್ರಂಥದವರೆಗೂ ಇದಕ್ಕೆ ಪರೋಪಕ್ಷ ಪರೋಕ್ಷವಾಗಿಯೂ ಪ್ರತ್ಯಕ್ಷವಾಗಿಯೂ ವಿರೋಧಗಳು ಕಂಡುಬರುತ್ತವೆ ಇದು ವಿವೇಚನಾ ರಹಿತವಾದದ್ದು ಪರಂತು ಕ್ರೈಸ್ತರಲ್ಲಿ ಸತ್ಯವೇದದಲ್ಲಿ ತಮ್ಮ ವಿಶ್ವಾಸವನ್ನು ಪ್ರಕಟಿಸು ಪ್ರಕಟಿಸುವ ಹಾಗೂ ಸತ್ಯವೇದದಲ್ಲಿ ಇಲ್ಲದ್ದನ್ನು ಬೋಧಿಸುವವರನ್ನು ವಿರೋಧಿಸುವ ಪ್ರಾಟೆಸ್ಟೆಂಟ್ ಕ್ರೈಸ್ತರಲ್ಲಿಯೂ ರಬೇಕಾಷ್ಟ ಮ್ಯೂಟ್ ಆಗೈತೆ ನೋಡಿ ನಿಮ್ದು ಮ್ಯೂಟ್ ಆಗೈತೆ ನೋಡಿ ನಿಮ್ದು ಅನ್ಮ್ಯೂಟ್ ಮಾಡಿ ಓದಿ ಸರ್ ರಬೇಕ ಅಷ್ಟ ಎಲ್ಲಿ ನಿಲ್ಸಿದ್ರು ಅಲ್ಲಿ ನಾನೇ ಕಂಟಿನ್ಯೂ ಮಾಡಿ ಅನ್ಮ್ಯೂಟ್ ಮಾಡ್ಬಿಟ್ಟು ಹೋದಿ ಒಂದೇ ದೇವರ ಓದಕ್ಕೆ ಯಾವುದೇ ದೇವರ ವಾಕ್ಯದ ಆಧಾರವಿಲ್ಲ ಮತ್ತು ಆದಿಕಾಂಡದಿಂದ ಪ್ರಕಟಣೆ ಗ್ರಂಥದವರೆಗೂ ಇದಕ್ಕೆ ಪರೋಕ್ಷವಾಗಿಯೂ ಅಪ್ರಕ್ಷವಾಗಿಯೂ ವಿರೋಧಗಳು ಕಂಡುಬರುತ್ತವೆ ಇದು ವಿಮೋಚನಾ ರಹಿತವಾದದ್ದು ಪರಂತ್ ಬೋಧಿಸುವವರನ್ನು ವಿರೋಧಿಸುವ ಪ್ರಾಟೆಸ್ಟೆಂಟ್ ಕ್ರೈಸ್ತರಲ್ಲಿಯೂ ಸಹ ಇದು ಸುತ್ತಲೂ ಪ್ರಬಲವಾಗಿ ಗಂಧಕ ತೋ ತೋಡಿಕೊಂಡಿರುವ ಸಿದ್ಧಾಂತವಾಗಿ ಬಿಟ್ಟಿದೆ ಇದು ಈಗೇಕೆ ಇದಕ್ಕೆ ನಾವು ಉತ್ತರಿಸುವುದೇನೆಂದರೆ ಇದು ಸೈತಾನ ಒಂದು ಕರಾಳ ರಹಸ್ಯವಾಗಿದ್ದು ಆತನು ಪರೋ ಪರೋ ಮೂಲಕ ವಾಕ್ಯವನ್ನು ದೇವರಂತೆ ಇದರಲ್ಲಿ ದೇವರ ಪ್ರತಿರೂಪವಾಗಿರುವ ಕ್ರಿಸ್ತನ ಪ್ರಭಾವವನ್ನು ತೋರಿಸುವ ಸ್ವಾರ್ಥೆ ಪ್ರಕಾಶವು ಉದಯಬಾರದೆಂದು ಪ್ರಪಂಚದ ದೇವರು ನಂಬಿಕೆ ಇಲ್ಲದವರ ಮನಸ್ಸನ್ನು ಮಂಕು ಮಾಡಿದನು ಎರಡು ಕೊರೆಂತ ನಾಲ್ಕು ನಾಲ್ಕು ಆತನು ಬಡಲೋಕದ ಮೇಲೆ ಆದತ್ವ ಮತ್ತು ಸಿದ್ಧಾಂತಗಳ ಪರದೆಯನ್ನು ಹಾಕಿದ್ದು ಅವರು ಕರ್ತನನ್ನು ಕಂಡುಕೊಳ್ಳ ಕಂಡುಕೊಳ್ಳದಂತೆ ಆತನ ಬಗ್ಗೆ ಸ್ಪಷ್ಟವಾದ ಮತ್ತು ಸತ್ಯವಾದ ಜ್ಞಾನವನ್ನು ಹೊಂದಿಕೊಳ್ಳುವಂತೆ ಕತ್ತಲೆಯು ಸಮಾಲೋಚನೆಗಳನ್ನು ತಪ್ಪನ್ನುಂಟು ಮಾಡುವ ರಹಸ್ಯಗಳನ್ನು ಬರಮಾಡಿದ್ದಾನೆ ಕರ್ತನಲ್ಲಿ ಅಂತ ಸದಸ್ಯಗಳೇ ನೋಡ್ಬೇಕಾರೆ ಏನಪ್ಪಾ ಹೇಳ್ತಾರೆ ಅಂದ್ರೆ ಯಾರಾದ್ರೂ ಸ್ವಲ್ಪ ಚಿಂತೆ ಮಾಡಿ ಸ್ವಲ್ಪ ಥಿಂಕ್ ಮಾಡಿ ಸತ್ಯವೇದನ ಓದೋ ಯಾರೋ ಯಾರೊಬ್ಬ ವ್ಯಕ್ತಿ ಅವನು ಅವನೇನಾರೋ ಈ ಸತ್ಯವೇದನ ಓದದ ಅಂತಂದ್ರೆ ಅವ್ನಿಗೆ ಕ್ಲಿಯರ್ ಏನಪ್ಪ ಏನಪ್ಪಾ ಗೊತ್ತಾಗ್ತಾರೆ ಅಂತಂದ್ರೆ ಈ ಒಂದು ಟ್ರಿನಿಟಿನ್ ಸಪೋರ್ಟ್ ಮಾಡೋಂಥ ಡಾಕ್ಟ್ರಿ ಬೈಬಲ್ನಲ್ಲಿ ಇಲ್ವೇ ಇಲ್ಲ ಅಂತ ನಮಗೆ ಸ್ಪಷ್ಟವಾಗಿ ಗೊತ್ತಾಗ್ತಾರೆ ಅಂತ ಹೇಳ್ತಾರೆ ಆದರೆ ಆದರೂ ಕೂಡ ಇವತ್ತು ಕ್ರಿಶ್ಚಿಯಾನಿಟಿ ಯಾವ ಥರ ಇದೆ ಅಂತಂದ್ರೆ ಬೈಬಲ್ನಲ್ಲಿ ಒಂದು ದುಡುವಾಗೆ ಒಂದು ಪ್ರೂಫೇ ಇಲ್ದಿರಂತ ಡಾಕ್ಟ್ರಿ ಕೂಡ ಪ್ರೂವ್ ಮಾಡೋದಕ್ಕೆ ಇಡೀ ಕ್ರಿಶ್ಚಿಯನ್ ಡೊಮ್ ಏನಾಗಿದೆ ಇವತ್ತು ಇವತ್ತು ಎಂತರ ಅದಕ್ಕಾಗಿ ನಿಂತಿದೆ ಅಂದ್ರೆ ಇದನ್ನ ಹೇಗಪ್ಪ ಪ್ರೂವ್ ಮಾಡ್ತಾರೆ ಅಂತಂದ್ರೆ ಸಾಮಾನ್ಯವಾಗಿ ಈ ಟಿ ಬಗ್ಗೆ ಡಿಬೇಟ್ ಮಾಡೋಕ್ಕೆ ಯಾವ ಪಾಸ್ಟ್ ಅಥವಾ ಯಾವ ರೆವರೆಂಟ್ಗಳಾಗ್ಲಿ ಯಾವ ಚರ್ಚಲ್ಲೂ ಏನು ಮಾಡೋದಿಲ್ಲ ಇದನ್ನ ಮಾತಾಡೋದಿಲ್ಲ ನೀವೆಲ್ಲರೂ ಅಬ್ಸರ್ವ್ ಮಾಡಿದ್ದೀರಾ ಈ ನೀವು ನೀವೆಲ್ಲ ಕ್ರಿಶ್ಚಿಯನ್ಸ್ ನೀವೆಲ್ಲ ಇಷ್ಟು ವರ್ಷ ಚರ್ಚಲ್ಲಿ ಇದ್ದೀರಪ್ಪ ಯಾವ್ದಾರ ಚರ್ಚಲ್ಲಿ ನಿಮಗೆ ಯಾರು ಬಂದ್ಬಿಟ್ಟು ಪಾಠ ಮಾಡಿದಿರಾ ತ್ರೈಕತ್ವದ ಬಗ್ಗೆ ಇದುವರೆಗೂ ಹುಟ್ಟದಾಗಿನ ಹಿಡಿದು ಇಷ್ಟು ದೊಡ್ಡದಾಗಿ ಬೆಳೆದಿದ್ದೀರಾ ಕ್ಲೀನಾಗಿ ವರ್ಸ್ ಬೈ ವರ್ಸ್ ಕ್ಲೀನಾಗಿ ನೋಡಿಸಿ ನೋಡಪ್ಪ ಹೀಗೆ ಇವರು ಇಬ್ಬರು ಬಂದೆ ಅವರೇ ಇವರು ಇವರೇ ಅವರು ಅಂತೆಲ್ಲರೂ ಹೇಳೋದು ನಾವು ಪ್ರೂವ್ ಮಾಡೋದು ನೋಡಿದ್ದೀರಾ ಎಲ್ಲೂ ನೋಡಿಲ್ಲ ರೀ ಇವಾಗ ನಾವು ಯಾವ ಥರ ನಿಮಗೆ ಕ್ಲೀನಾಗಿ ಸಿಸ್ಟಮೆಟಿಕಾಗಿ ಟೀಚ್ ಮಾಡ್ತೀರಿ ವರ್ಷ ಬೈ ವರ್ಸ್ ಹೆಂಗೆ ಹೋಲಿಸ್ಬೀಟಂದ್ರೇನು ಮಗ ಅಂದ್ರೇನು ತಂದೆಯ ದೇವ್ರಂದೇನು ಹೇಗೆ ಮೂರು ಜನ ಸಪೆಟ್ ಆಗಿದ್ದಾರೆ ಕ್ರಮವಾಗಿ ಇದರ ಸಿಸ್ಟಮೆಟಿಕಾಗಿ ಸ್ಟಡಿ ತಗೊತಾರೆ ಅಂದರೆ ತಗೋಳೋದಿಲ್ಲ ರೀ ಏನೋ ಬೇಗ ಟ್ರೀಟಿ 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 ತಂದೆ ಮಗ ಪವಿತ್ರ ಅಥವಾ ಮೂರು ಜನ ಒಂದೇ ಅಂತ ಮಾತು ಹೇಳ್ಬಿಟ್ಟು ನಂಬಿ ಮುಗಿಸ್ಬಿಡ್ತಾರೆ ಅಲ್ವರಾ ಸರಿ ಈ ದೊಡ್ಡ ಅಯ್ಯೋರು ಎಲ್ಲ ಹೇಳ್ತಾರೆ ಅಂತ ಅಂದ್ಬಿಟ್ಟು ಇಡೀ ಗುಂಪೇನು ಏನು ಮಾಡ್ತಾರೆ ನಂಬ್ತಾರೆ ಅಷ್ಟೇ ಬ್ಲೈಂಡಾಗಿ ಅದರ ಏನಕ್ಕೆ ನಂಬ್ತವ್ರೆ ಅವ್ರು ಹೇಳ್ತವ್ರು ನಂಬ್ತವ್ರು ಅಷ್ಟೇ ಈಗ ಅಯ್ಯೋರ್ ವಿರುದ್ಧವಾಗಿ ಮಾತಾಡಕ್ಕೆ ಯಾರಿಗೂ ಧೈರ್ಯ ಇಲ್ವಲ್ಲ ಅಲ್ಲವರಾ ಬೇರೆಯವರೆಲ್ಲ ಏನಂತಾರೆ ಮಾತಾಡೋಕೆ ಯಾರಿಗೂ ಆಸ್ಪದ ಇಲ್ವಲ್ಲ ಅಲ್ಲಿ ಅಲ್ವರ ಸೊ ಅದನ್ನ ನೋಡ್ಬೇಕ್ರೆ ಏನಾಗ್ಬಿಟ್ಟಿದೆ ಅಂದ್ರೆ ಅವ್ರು ಹೇಳೋದೇ ಒಂದು ಸತ್ಯ ಅಂತ ಆಗ್ಬಿಟ್ಟಿದೆ ಅಲ್ವರ ಅದ್ರನ್ನ ಇದನ್ನ ಯಾರೋ ವಿಚಾರ್ಸಕ್ಕೆ ಅಥವಾ ಇದ್ರ ಬಗ್ಗೆ ತಿಳ್ಕೊಳಕ್ಕೆ ಹೋದವಾಗ ಅವ್ರು ಕೊಡೋಂಥ ಕನ್ಕ್ಲೂಷನ್ ಏನಪ್ಪ ಇದು ದೊಡ್ಡ ರಹಸ್ಯ ಇದನ್ನ ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ ಆಗಲ್ಲ ಅದರಿಂದ ತುಂಬಾ ದೇವ್ರ ಬಗ್ಗೆ ನಾವು ತಿಳ್ಕೊಬೇಕು ಹೋದ್ರೆ ಇದು ಐಲಿ ಇಂಪಾಸಿಬಲ್ ಅಲ್ವ ಇದು ತುಂಬಾ ಗ್ರೇಟ್ ಆಗಿರೋ ಸೀಕ್ರೆಟು ಅಂತ ಏನ್ ಮಾಡ್ಬಿಟ್ರೆ ಚಾಪ್ಟರ್ ಆ್ಯಕ್ಟ್ ಮುಜ್ಬಿಡ್ತಾರೆ ಇಲ್ಲ ಅಂತಾರೆ ಇನ್ನೂ ಯಾರೋ ತುಂಬಾ ಏನೋ ಕೇಳಕ್ ಏನು ಏನ್ ಮಾಡ್ತಾರೆ ಎರಡೂನ್ ವಾಕ್ಯ ನೋಡ್ಸ್ಬಿಟ್ಟದೆ ನಾನು ನಮ್ಮ ತಂದೆ ಇಬ್ರು ಏನಾಗಿದೆ ಒಂದಾಗಿದೀವಿ ನನ್ನ ನೋಡಿದ್ರೆ ಅವ್ರ್ ನೋಡ್ದಂಗೆ ಅಷ್ಟೇ ಇದು ಬಿಟ್ಟರೆ ಇನ್ಯಾ ವಾಕ್ಯ ಇಲ್ಲ ಆದಿಯಲ್ಲಿ ವಾಕ್ಯ ಇತ್ತು ವಾಕ್ಯ ದೇವರಾಗಿತ್ತು ದೇವರು ಇತ್ತು ಅವರೇ ದೇವರಾಗಿಬಿಟ್ಟು ಅಷ್ಟೇ ಮೂರು ಮೂರು ವಾಕ್ಯ ನೋಡ್ಬಿಟ್ಟು ಇಷ್ಟಲ್ಲೇ ಇರಬೇಕು ಇದೇ ಟ್ರಿನಿಟಿ ನಂಬಿಲ್ಲ ಅಂತಂದರೆ ವಿಶ್ವಾಸ ಇಲ್ಲ ನಿಂಗೆ ಬೈಬಲ್ ಬಗ್ಗೆ ಗೊತ್ತಿಲ್ಲ ನಿಂಗೆ ಪವಿತ್ರಾತ್ಮನೇ ಇಲ್ಲ ಅಂತ ಕೊನೆಗೆ ಏನು ಮಾಡ್ಬಿಡ್ತಾರೆ ಬಿಡ್ತಾರೆ ಹಂಗೆ ಹೇಳಿದ ತಕ್ಷಣ ಜನಗಳಿಗೆ ಏನಾಗ್ಬಿಡ್ತಾರೆ ಅಯ್ಯೋ ನಮಗೆ ಪವಿತ್ರಾತ್ಮ ಇಲ್ವಾ ಅವು ಹಂಗಾರೆ ಪವಿತ್ರಾತ್ಮ ಇದ್ದರೆ ಓ ಈ ಏನು ಮಾಡ್ತಾನೋ ಕೇಳಬೇಕು ಅಕ್ಸೆಪ್ಟ್ ಮಾಡಬೇಕು ಅಂತ ಜನಗಳು ಏನು ಮಾಡ್ತಾರೆ ಏನು ಮಾಡ್ತಾರೆ ಆಕ್ಸೆಪ್ಟ್ ಮಾಡಿಬಿಡ್ತಾರೆ ಅಲ್ವರಾ ಆ ಥರ ಆಗ್ಬಿಡಿತ ಇವತ್ತು ಡಮ್ ಕತೆ ಅಂದ್ರ ಸೊ ಯಾರು ವಿಮರ್ಶನೆ ಮಾಡೋಕ್ಕೋಗಲ್ಲ ಹೋಗಲ್ಲ ಹೇಗೆ ಮೂರು ದೇವರು ಒಂದಾಗೋದಕ್ಕೆ ಸಾಧ್ಯ ಹೇಗೆ ಒಂದೇ ದೇವರು ಮೂರು ತರ ಹೇಗಪ್ಪ ಸಾಧ್ಯ ಅಂತ ಸ್ವಲ್ಪ ಕೂಡ ಏನು ಮಾಡ್ತೀರಾ ಜಸ್ಟ್ ಒಂದು ಮೂರು ವಾಕ್ಯ ಮೇಲೆ ತೊಗೊಂಡ್ಬಿಟ್ಟು ಇಡೀ ಫುಲ್ ಬೈಬಲ್ ಇರುವಂಥ ಮುಖ್ಯವಾದ ಉಪದೇಶನೇ ಏನ್ರಿ ಉಲ್ಟಾ ಪಲ್ಟಾ ಮಾಡಿ ನಂಬೋದಿಕ್ ಸಾಧ್ಯನಾ ಅಲ್ವರ ಸೊ ಅದಕ್ಕೆ ಜನಗಳನ್ನ ಏನ್ರಿ ಭಯದಿಂದ ಬೆದರಿಕೆಯಿಂದ ಆ ಗ್ರಿಪ್ ಅಲ್ಲಿ ಇಡೋದಕ್ಕೆ ಏನ್ ಮಾಡ್ತಾವೆ ತುಂಬಾ ಅಲ್ಲಿ ಪ್ರಯತ್ನ ಮಾಡ್ತಾರೆ ನೋಡಿ ಇವಾಗ ಇನ್ನೊಂದು ಒಂದು ಕತೆ ನಿಮ್ಗೆ ಎಷ್ಟೋ ಸತಿ ಹೇಳಿರ್ಬೇಕು ಈಗ ಕೇಳಿದ್ರೆ ಇಲ್ಲ ಇನ್ನೊಂದ್ಸತಿ ಹೇಳ್ತೀನಿ ಕೇಳ್ರಿ ಅದ್ರ ಹೇಗೆ ಜನಗಳನ್ನ ಹಿಂಗೆ ಬೈದಲ್ಲಿ ಗ್ರಿಪ್ ಅಲ್ಲಿ ಇಡ್ತಾರೆ ಜನಗಳ್ನ ಹಿಂಗೆ ಮೂಢನಂಬಿಕೆಯಲ್ಲಿ ಇಡ್ತಾರೆ ಅಂತಂದ್ರೆ ಒಂದು ಸ್ಟೋರಿ ಹೇಳ್ತೀನಿ ಕೇಳ್ರಿ ಒಂದ್ ಕಾಲದಲ್ಲಿ ಒಬ್ಬ ರಾಜ ಇದ್ದಂತೆ ಆ ರಾಜ ತುಂಬಾ ದೊಡ್ಡ ಶ್ರೀಮಂತ ಅಂತದ್ರಿ ಅದ್ರ ರಾಜನ್ಗೆ ಒಂದು ಕ್ರೇಜ್ ಇತ್ರಿ ಅದರ ಏನಪ್ಪಾ ಅಂದ್ರೆ ಅವ್ನಿಗೆ ಉಚಿತನ ಅಂತಂದ್ರೆ ಅವ್ನಿಗೆ ದಿನಾ ವಸ್ತ್ರ ಹಾಕ್ಬೇಕು ಅಂತ ಏನ್ರಿ ಹೊಸ ವಸ್ತ್ರಗಳು ಅಂದ್ರೆ ಬಟ್ಟೆ ಎಲ್ಲ ಹಾಕೊತಾರೆ ನೀವು ಹೊಸ ಬಟ್ಟೆ ಹಾಕೊಬೇಕು ಅಂತ ಏನ್ರಿ ಹಾಂ ಇವಾಗ ಏನು ನೋಡಿದ್ರಿ ಏನೋ ನೀತಾಂಬಾನಿ ಅಂಬಾನಿ ದಿನಾ ಹೊಸ ಹೊಸ ಬಟ್ಟೆ ಹಾಕೊತರ್ತೀರಿ ನೋಡ್ರಿ ಹಾಂ ಒಮ್ಮ ಅದೇ ತರ ಇವ್ರಿಗೇನ್ರಿ ಹಾಂ ಇವ್ರಿಗೂ ದಿನ ಹೊಸ ಬಟ್ಟೆ ಹಾಕೊಬೇಕು ಅಂತ ಅಭಿಪ್ರಾಯ ಅಂತೆ ಚೇದ್ಗೇನ್ ಬಿಡತ್ತೆ ದಿನಾಂಗೆ ಹೊಸ ಬಟ್ಟೆ ಹಾಕೊಂತ ಇದಂತೆ ಹಂಗೆ ಎಷ್ಟೋ ವರ್ಷಗಳೂ ಹೋಯ್ತಂತೆ ಆಮೇಲೆ ರಾಜ ನೋಡಿದ್ರೆ ಏನಪ್ಪ ಹೊಸ ಬಟ್ಟೆ ಅಂದ್ರೆ ಎಲ್ಲ ಟೇಲರ್ಗೂ ಏನಾಗ್ಬಿಡ್ತಂತೆ ಬಟ್ಟೆ ಹೊಲ್ದಿ 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 ಬೇಜಾರಾಕಂತೆ ಏನೋ ಎಲ್ಲ ಬಟ್ಟೆ ಹೊಲ್ದಿದ್ದೈತಿನಿ ಯಾವ ಬಟ್ಟೆ ಹೊಲಿಯನ ಅದಕ್ಕೆ ರಾಜ ಕೊಡ್ಬಿಟ್ಟ್ ನಂಗೆ ಗೊತ್ತಿಲ್ಲ ಹೊಸ ಬಟ್ಟೆ ತಗೊಂಬಂದ್ರಿ ಅಂತ ಹೇಳ್ತಾರೆ ಅವಾಗ ಎಲ್ಲ ಟೇಲರ್ ಗಳಂತೆ ಅಹ್ ಎಲ್ಲಿ ರಾಜ ಎಲ್ತಾರ ಬಟ್ಟೆ ನಾವೆಲ್ಲ ಹೊಲ್ಬಿಡ್ರಿ ನಮ್ಗೆ ಗೊತ್ತಿರೋ ಡಿಸೈನ್ಸ್ ಎಲ್ಲ ಹೊಲ್ಬಿಡಿ ನಮ್ ಇದಕ್ಕಿಂತ ಏನ್ ಗೊತ್ತಿಲ್ಲಪ್ಪ ಅಂತ ಹೇಳಿ ಹೌದಾ ನಮ್ ರಾಜ್ಯದಲ್ಲಿ ಯಾರು ಇಲ್ಲ ಹೊಲೋದಿಕ್ಕೆ ಅಂತ ಬಟ್ಟೆ ಏನು ಮಾಡ್ತಾರೆ ರಾಜ ಇಡೀ ರೀ ಎಲ್ಲಾ ದೇಶದಲ್ಲಿ ಡಂಗುರ ಒಡ್ಸ್ರಿ ಯಾರು ನನಗೆ ಏನ್ರಿ ದಿನಾ ಹೊಸ ಹೊಸ ಏನ್ರಿ ಒಂದು ಬಟ್ಟೆಗಳನ್ನ ಕೊಡ್ತಾರೆ ಅದು ಮುಖ್ಯವಾಗಿ ತುಂಬಾ ಗ್ರೇಟ್ ಗ್ರ್ಯಾಂಡ್ ಆಗಿರೋ ಬಟ್ಟೆ ಹೊಲ್ಕೊಡ್ತಾರ ಅವನಿಗೆ ರಾಜ ತುಂಬ ಒಂದು ಚಿನ್ನಾಭರಣಗಳಿಂದ ಅವನಿಗೆ ಪುರಸ್ಕಾರ ಕೊಡ್ತಾರೆ ಅಂತೇಳಿ ಹೇಳಿ ಓಡಿಸ್ ನಂಗೆ ಡಂಗ್ರು ಓಡಿಸಿದ ತಕ್ಷಣ ಏನು ಮಾಡ್ತಾರೆ ಅಕ್ಕಪಕ್ಕದ ಊರಿಂದ ಎಲ್ಲ ಏನು ಮಾಡ್ತಾರೆ ಜನಗಳು ಒಂದುಬಿಟ್ಟೆ ಬಟ್ಟೆ ಹೊಲ್ಕೊಡ್ತಾರೆ ಇದೇ ಥರ ಒಬ್ಬ ವ್ಯಕ್ತಿ ಏನು ಮಾಡ್ತಾನೆ ಬರ್ತಾನೆ ಇದೇ ನಮ್ಗೆ ಒಳ್ಳೆ ಆಪರ್ಚುನಿಟಿ ರಾಜನಿಂದ ಚೆನ್ನಾಗಿ ಏನು ಮಾಡೋದು ಹಾಂ ನಾವು ಚೆನ್ನಾಗಿ ಎತ್ಕೊಬೋದು ಅಂತ ಏನು ಮಾಡ್ತಾನೆ ಬರ್ತಾನೆ ಬಂದ್ಬಿಟ್ಟು ಅವ್ನು ರಾಜಂಗೆ ಹೇಳ್ತಾನೆ ರಾಜ ನಾನೇನು ಮಾಡ್ತೀನಿ ಗ್ರೇಟಾಗಿ ಒಂದು ಬಟ್ಟೆ ಹೊಲ್ಕೊಡ್ತೀನಿ ಅಂತ ಆಯ್ತಾಪಲ್ ಕೊಡು ಅಂತ ಹೇಳ್ತಾನೆ ಅದನ್ನ ಅದಕ್ಕೆ ಯಾವ ಬಟ್ಟೆ ಒಲ್ ನೋಡ್ಸೋ ಅಂದ್ರೆ ನೋಡಿಸ್ತೇನೆ ಒಂದು ಎರಡು ಮೂರು ಸಾಂಪಲ್ ನೋಡಿಸ್ತೇನೆ ಯೋ ಈ ಥರ ಬಟ್ಟೆ ನೋಡಿಲ್ವಲ್ಲ ಅಂತ ಆಯ್ತಪ್ಪ ತಗೋ ಏನು ಬೇಕು ಹ್ಞೂ ಸರ್ ನನಗೆ ಇಷ್ಟು ಬೇಕೋ ಅಷ್ಟು ಬೇಕು ನನಗೆ ಚಿಣ್ಣದ ಧಾರನೇ ಬೇಕು ನನಗೆ ಆಮೇಲೆ ಏನು ರೀ ನಾನು ವಜ್ರಗಳೆಲ್ಲ ಇಡ್ತೀನಿ ಅದಲ್ಲಿ ಹಂಗಿಂತ ಕೇಳಿದ ಮೇಲೆ ಆಯ್ತಪ್ಪ ನಿಂಗೆ ಏನು ಬೇಕು ಕಸನ್ ಏನು ತಗೋ ಅಂತ ಅಂದ್ಬಿಟ್ಟು ಪರ್ಮಿಷನ್ ಕೊಟ್ಬಿಡ್ತಾನೆ ಸರಿ ಅಂದ್ಬಿಟ್ಟು ರಾಜ ಹೇಳ್ದಂತೆ ಎಲ್ಲ ಐಟಮ್ ತೊಗೊಂಡ್ಬಿಟ್ಟು ಮನೇಲಿ ಆರಾಮಾಗಿ ಏನು ಮಾಡಿದ್ದಾನೆ ಕೂತಿರ್ತಾನೆ ಅದರ ಸೊ ದಿನ ಹಿಂಗೆ ಏನಾಗ್ತದೆ ಆವಾಗ ಈ ಏನು ಬಟ್ಟೆ ಹೊಲಿತಾವಲ್ಲ ಎಷ್ಟು ದಿನ ಆಯಿತು ಏನು ಮಾಡಿದೆ ಡೆವಲಪ್ಮೆಂಟ್ ನೋಡೋಣ ನೋಡಿದೀರಿ ಅಂತ ಏನು ಮಾಡಿದಂತೆ ಒಂದಿನ ಬಂದ್ಬಿಟ್ಟು ಸೈನಿಕನ ಕಳಿಸ್ತಾನಂತೆ ಸೈನಿಕರು ಬರೋದು ಗೊತ್ತಾಗ್ಬಿಡ್ತಂತೆ ಇವ್ನಿಗೆ ಈ ಟೈಲರ್ಗೆ ಅಯ್ಯೋ ಸೈನಿಕರು ಬರ್ತವರಲ್ಲ ಅವು ಬಟ್ಟೆ ಹೊಲ್ದಿಲ್ವಲ್ಲ ಬಟ್ಟೆನೇ ಇಲ್ಲ ಆ್ಯಕ್ಚುಲಿ ಅಂದ್ರೆ ಏನೋ ಒಲೇಕ್ಕೂ ಶುರು ಮಾಡಿಲ್ಲ ಬರೋ ದುಡ್ನೆಲ್ಲ ಇಟ್ಕೊಂಡು ಚೆನ್ನಾಗಿ ಏನು ಮಾಡೋ ಎಂಜಾಯ್ ಮಾಡಿಬಿಟ್ಟಾನೆ ನಿಮ್ಗೆ ಏನು ಮಾಡೋದು ಏನು ಮಾಡೋದು ಅಂತ ತುಂಬ ಥಿಂಕ್ ಮಾಡ್ತಾನೆ ಆವಾಗ ಏನಪ್ಪ ಡಿಸೈಡ್ ಮಾಡ್ತಾನೆ ಓಹೋ ಇವಾಗ ಏನು ಮಾಡಬೇಕು ನಾನು ಕನ್ವಿನ್ಸ್ ಮಾಡಬೇಕು ಅಂತ ಏನು ಮಾಡ್ತಾನೆ ಅಂತಂದರೆ ಏನ್ರಿ ಹಾಂ ಅಲ್ಲಿ ಒಂದು ಬಟ್ಟೆ ಒಳ್ಳೆ ಥರ ಏನು ಮಾಡ್ತಾನೆ ಆ್ಯಕ್ಟಿಂಗ್ ಮಾಡ್ತಾನೆ ಟೇಲರಿಂಗ್ ಮಿಷಿನ್ ಒಳ್ಳೆ ಥರ ಥರ ಅಂದ್ರೆ ಬರ್ತಾರೆ ಸೈನಿಕರು ಹಾಂ ನಮಸ್ಕಾರ ಸರ್ ಹೆಂಗೆ ಸರ್ ಬಟ್ಟೆ ಏನು ರೆಡಿ ಆಗ್ತಿದ್ಯಾ ಹೂ ಓದು ನೋಡಿ ನೋಡಿ ಎಷ್ಟು ಚೆನ್ನಾಗಿ ನೋಡಿ ನೋಡಿ ಎಷ್ಟು ಉದ್ದ ಇದೆ ಅಂತ ಹೇಳ್ತಾರೆ ಇಲ್ಲಿ ಬಟ್ಟೆ ಹೆಂಗೆ ಕಣ್ಣೇ ಕಾಣಿಸ್ತಾ ಇಲ್ಲ ಅಂತಂತಾರೆ ಕಣ್ಣು ಕಾಣಿಸ್ತಾ ಇಲ್ವಾ ಅಯ್ಯೋ ಈ ಬಟ್ಟೆ ತುಂಬ ಪ್ರೆಷಸ್ ಬಟ್ಟೆ ತುಂಬ ಡಿಫ್ರೆಂಟು ಇದು ಬರೀ ಬುದ್ಧಿವಂತರಿಗೆ ಮಾತ್ರ ಕಾಣಿಸೋದು ಅಂತ ಅಂತ ನೋಡಿದೀನಿ ಅವಾಗ ಇವ್ರಿಬ್ರು ಸೇನೆ ಕೊನಿಸಿಲ್ಲ ಕಣಪ್ಪ ಹಾಗೆ ನಾವು ದಡ್ಡಿರಬೇಕು ಇರ್ಬೇಕು ಅಂತ ಅಂದ್ಬಿಟ್ಟು ಇವ್ರೇನು ಮಾಡ್ತಾರೆ ಇವ್ವ ನಾವು ಹೇಳೋದು ಮಾಡ್ಕೊಣಪ್ಪ ಹೇಳ್ಬಿಟ್ಟು ದೊಡ್ಡ್ರಿಗೆ ಗೊತ್ತಾಗ್ಬಿಡ್ತಾರೆ ರಾಜನ ಕಸಿಂದ ತೆಗ್ದಿಡ್ತಾನೆ ಅಂತಂದ್ಬಿಟ್ಟು ಏನು ಮಾಡ್ತಾರೆ ಇವ್ರು ಸೈಂಟ್ ಆಗಿ ಆ ಸಹ ತುಂಬ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಇವನು ಟೈಲರ್ ಏನು ಮಾಡ್ತಾನೆ ಅಯ್ಯೋ ನನ್ನ ಹೆಂಗೆ ಮೋಸ ಹೋಗ್ಬಿಟ್ರು ಅಂತ ಹಿಂಗೆ ಹೇಳಿ ಕಳಿಸ್ಬಿಡ್ತಾನೆ ಆವಾಗ ಆ ಟೈಲರ್ ಏನು ಮಾಡ್ತಾನೆ ಬಾಗಲ್ಲಿ ತೆಗೆದ್ಬಿಟ್ಟು ದೊಡ್ಡದಾಗ ಕಿಟಕಿಲೆ ತೆಗೆದ್ಬಿಟ್ಟು ಎಲ್ಲರಿಗೂ ಊರು ಗೊತ್ತಾಗತ್ತಾರ ಹಿಂಗೇನು ರೀ ಇನ್ವಿಸಿಬಲ್ ಕ್ಲಾತ್ ಅಂತ ರೆಡಿ ಮಾಡೋಕ್ಕೆ ಶುರು ಮಾಡ್ತಾನೆ ಬುದ್ಧಿವಂತರಿಗೆ ಮಾತ್ರ ಕಾಣಿಸೋಂಥ ಬಟ್ಟೆ ಅಂತ ರೆಡಿ ಮಾಡೋಕ್ಕೆ ಶುರು ಮಾಡ್ತಾನೆ ಸುಮ್ಮನೆ ಆ್ಯಕ್ಟಿಂಗ್ ಮಾಡ್ತಾ ಇದ್ದಾನೆ ಅದರ ಸರಿ ಅವಾಗ ಏನಾಗ್ಬಿಡ್ತಾರೆ ರಾಜಂಗು ಕಿವಿಗೆ ಬಿದ್ಬಿಡ್ತಾರೆ ಅಯ್ಯೋ ರಾಜ ಈ ಥರ ಬಟ್ಟೆ ರೆಡಿ ಮಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ರಾಜ ಫುಲ್ ಖುಷಿ ರೀ ಎರಡು ತಿಂಗ್ಳು ತಿಂಗಳಾಗ್ತಾರೆ ಮೂರು ಆಗ್ತದೆ ಆಮ ಕೊನೆಗೆ ರಾಜ ನಾನು ಬಟ್ಟೆ ನೋಡಲೇಬೇಕು ಅಂತ ಓಡ್ಬರ್ತಾನೆ ಓಡ್ಬಂದು ನೋಡ್ರಿ ರಾಜಂಗು ಕಣ್ಣು ಕಾಣಿಸಲ್ಲ ರಾಜ ಇವಾಗ ಎಲ್ಲರ ಮುಂದೆ ಹೇಳಿದ್ರೆ ರಾಜ ಏನಾಗ್ಬಿಡ್ತಾನೆ ಪೆದ್ದು ಬಿಡ್ತಾನೆ ಅಂತ ಮಾಡ್ತಾನೆ ರಾಜ ಅಯ್ಯೋ ಎಷ್ಟು ಚೆನ್ನಾಗಿದೆ ಇನ್ನೂ ತೊಗೊಳಪ್ಪ ನೀನು ಇನ್ನೂ ಪುರಸ್ಕಾರ ಕೊಡ್ತೀನಿ ಅಂತಂದ್ಬಿಟ್ಟು ಏನು ಬಿಡುತ್ತೆ ಇನ್ನೂ ಎಂಕ್ರೇಜ್ ಮಾಡಿ ಅವ್ನು ಬಟ್ಟೆ ಹೊಲ ಮಾಡ್ತಾನೆ ಕೊನೆಗೆ ಏನಾಯ್ತಾರೆ ಅಂತಂದರೆ ಈ ಬಟ್ಟೆನ ನಾವು ಹಿಂಗೆ ಹಾಕ್ಕೊಳೋದು ಬೇಡ ಎಲ್ಲರ ಮುಂದೆ ಏನು ಮಾಡ್ಬೇಕು ನಾವು ಮೆರವಣಿಗೆ ಮಾಡಾಕೊಳ್ಬೇಕು ಅಂದ್ಬಿಟ್ಟು ಒಂದು ಗ್ರ್ಯಾಂಡ್ ಫಂಕ್ಷನ್ ಮಾಡಿ ಆ ಬಟ್ಟೆನ ಏನು ಮಾಡ್ತಾನೆ ರಾಜ ರೆಡಿ ಆಗ್ತಾನೆ ಆ್ಯಕ್ಚುಲಿ ಬಟ್ಟೆನೇ ಇಲ್ಲ ಬಟ್ಟೆಯನ್ನು ಹಾಕ್ಕೊಡಿದ್ರೆ ಮಾಡಿಕೊಂಡು ಎಲ್ಲರ ಮುಂದೆ ಮೆರವಣಿಗೆ ಮಾಡ್ಕೊಂಡು ಏನು ಮಾಡ್ತಿರ್ತಾರೆ ಕರ್ಕೊಂಡ್ಬಿಡ್ತಾರೆ ಅಷ್ಟೊತ್ತಿಗೆ ರಾಜ ಇವನಿಗೆ ರಿವಾರ್ಡ್ ಕೊಡ್ತಾನೆ ಇವನು ರಿವಾರ್ಡ್ ಎತ್ಕೊಂಡು ಏನು ಮಾಡ್ತಾನೆ ಊರು ಖಾಲಿ ಮಾಡ್ಕೊಂಡು ಹೋಗ್ಬಿಡ್ತಾನೆ ಹಿಂಗೆ ಊರೆಲ್ಲ ಮೆರವಣಿಗೆ ಮಾಡ್ಕೊಂಡು ಬರ್ತಾ ಇರಬೇಕು ಬರ್ತಾ ಇರ್ಬೇಕಾರೆ ಎಲ್ಲರಿಗೂ ಕ್ಲೀನಾಗಿ ಗೊತ್ತಾಗ್ತಾ ಇದೆ ಬಟ್ಟೆನೇ ಇಲ್ಲ ಅಲ್ಲಿ ರಾಜ ಪಾಪ ನೇಕೆಡಕ್ಕೆ ಬರ್ತವನೇ ಅಂತ ಅಂದ್ಬಿಟ್ಟು ಒಬ್ರು ಒಬ್ಬರು ರೀ ಯಾಕೆ ಮಾತಾಡ್ದೆ ನಾವೇನ ಬಿಡ್ತೀರಿ ದೊಡ್ಡ್ರಾಗೋಯ್ತಿರಿ ಅಂತ ಅಂದ್ಬಿಟ್ಟು ಹಿಂಗೆ ಇರ್ಬೇಕಾರೆ ಅಲ್ಲಿ ಬತಾ 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 ಬರ್ತಾ ಇರ್ಬೇಕಾರೆ ಚಿಕ್ಕ ಮಕ್ಳು ಸುಮ್ಮನೆ ಇರ್ತಾರ ಚಿಕ್ಕ ಮಕ್ಳು ಸಿನ್ಸಿಯರ್ ಅಲ್ವಾ ಒಪ್ಪರಾಗ ಹೇಳಿ ಬಿಟ್ರಿ ಪೇ ಶೇಮ್ ಶೇಮ್ ಪಪ್ಪಿ ಶೇಮ್ ಅಂತ ಅಂದ ತಕ್ಷಣ ಎಲ್ಲರ ಮುಂದೆ ಒಂಥರ ಅವಮಾನ ಆಗೋಯ್ತು ಹೊಣೆ ಆವಾಗ ರಾಜ ಯಾವಾಗ ಕೈಯಲ್ಲ ಇಟ್ಕೊಂಡಿ ಮುಚ್ಕೊಂಡೋಗ ಶುರು ಮಾಡಿದ್ನೋ ಎಲ್ಲರೂ ಎದ್ದಿ ಬಿದ್ದಿದ್ದು ನಕ್ಕದಿಕ್ಕೆ ಏನು ಮಾಡಿದ್ರು ಶುರು ಮಾಡ್ತು ಇದೇ ಟ್ರಿಂಟಿ ಅದರ ಟ್ರೀಟಿ ಇಲ್ಲ ಅಂತ ಚೆನ್ನಾಗಿ ಗೊತ್ತಿದ್ರು ಸರಿ ಇದ್ರ ಬಗ್ಗೆ ಯಾರೋ ಮಾತಾಡಲ್ಲ ಯಾಕೆ ಮಾತಾಡಿದ್ರು ಭಯ ಏನ್ ಭಯ ಇಲ್ಲಿ ನಮ್ಗೆ ಪವಿತ್ರಾತ್ಮ ಇಲ್ಲ ಅಂತ ಅಂದ್ಬಿಡ್ತಾರೋ ಅಂತ ಭಯ ಅಂತ ಅನ್ಯ ಭಾಷೆ ನಮ್ಮ ಪಾಠ ಕೇಳಿದರಲ್ಲ ಏನಪ್ಪ ಅನ್ಯ ಭಾಷೆ ಅಂತಂದ್ರೆ ಅರ್ಥ ಆಗಂತ ಬೇರೆ ಭಾಷೆ ಇದು ಬಿಟ್ಬಿಟ್ಟು ಬಾಯಿ ಬಂದೆಲ್ಲ ಮಾತಾಡತಿವಿ ಏನಾಗ್ಬಿಡ್ತಿವತ್ತ ಅನ್ಯ ಭಾಷೆ ಕಾನ್ಸೆಪ್ಟ್ ಏನ್ಬಿಡ್ತಿವತ್ತ ಲೋಕದಲ್ಲಿ ಚೇಂಜ್ ಆಗ್ಬಿಡ್ತಿವಿ ಇದು ಎಷ್ಟೋ ಜನ ಮಾತಾಡಲ್ಲ ಯಾಕೆ ಅಯ್ಯೋ ನಾವು ಅನ್ಯ ಭಾಷೆಯಲ್ಲಿ ಮಾತಾಡ್ತೀರಿ ಇದ್ಬಿಟ್ರೆ ನಮ್ಗೇನಿಲ್ಲ ಹೋಲಿಸ್ ಇಲ್ಲ ಹಂಗಂದ್ರೆ ದೇವ್ರು ನಾವು ಲೆಕ್ಕಕ್ಕೆ ಇಲ್ಲ ಅಂತ ಅಂದ್ಬಿಟ್ಟು ಏನು ಮಾಡ್ತಾರೆ ಸುಮ್ಮನೆ ಅವ್ರು ಮಾತಾಡಿದ್ನ ಇವ್ರ ಕಾಪಿ ಹಿಡಿಯೋದು ಅದ್ರಾ ಅವ್ರು ಹೇಳದ್ನೇ ಹೇಳ್ತಾರದು ಅದ್ರ ಕರ್ತನಲ್ಲಿ ಪ್ರೀತಿ ಅಂತ ಸೋದ್ರಗಳೇ ಇದೆಲ್ಲ ಸೇತಾನು ಭಯಂಕರ ಕ್ಲೀನ್ ಆಗಿ ಮಾಡೋಣ ಈ ಜಗತ್ತಿನ ಎಲ್ಲಾ ಮನುಷ್ಯನ ಮಂಕ್ ಮಾಡಿದಾನೆ ಅದನ್ನು ಹೇಳದ್ ನಮ್ಮ ಸೋದರು ಏನ್ ಹೇಳ್ತಾರಂದ್ರೆ ನೋಡಪ್ಪ ಪ್ರೊಟೆಸ್ಟನ್ಸು ರೋಮನ್ ಕ್ಯಾಥಲಿಕ್ ವಿರೋಧವಾಗಿ ಪ್ರೊಟೆಸ್ಟ್ ಮಾಡಿ ಹೊರಗಡೆ ಬಂದರು ಸೇತಾನ್ ಎಷ್ಟು ದೊಡ್ಡ ಕನ್ನಿಂಗ್ ಫೋ ಅಂತಂದ್ರೆ ನಮ್ಗೆ ಎಂಥ ದೊಡ್ಡ ಏನ್ರಿ ವಿರೋಧಿ ಎಂಥ ದೊಡ್ಡ ಕಿಲಾಡಿ ಅಂತಂದ್ರೆ ಏನ್ರಿ ಪ್ರೊಟೆಸ್ಟ್ ಮಾಡಿ ಹೊರಗಡೆ ಬಂದಂಥ ಪ್ರೊಟೆಸ್ಟೆನ್ಸ್ ಕೂಡ ಏನು ಮಾಡ್ಬಿಟ್ಟೆ ಕ್ಲೀನಾಗಿ ಬಂತು ಮಂಕ್ ಮಾಡಿ ಅಮರ್ಸ್ಕೊಟ್ಟ ನೋಡತ್ತೀರಿ ಆ್ಯಕ್ಚುಲಿ ಏನ್ರಿ ಮಾರ್ಟಿನ್ ಲೂತರ್ ಜರ್ಮನಿಯಲ್ಲಿ ಫಸ್ಟ್ ಟೈಮ್ ಬೈಬಲ್ನ ಟ್ರಾನ್ಸ್ಲೇಷನ್ ಮಾಡಿಬಿಡ್ಬೇಕ್ರೆ ಪ್ರಿಫೇಸಲ್ಲಿ ಬೈಬಲ್ ಬಗ್ಗೆ ಆಗ್ತಾರೆ ಮಾಹಿತಿಗಳು ಈ ಬೈಬಲ್ ಹೆಂಗೆ ಬಂತು ಏನು ಅಂತ ಅಂದ್ಬಿಟ್ಟಲ್ಲ ಮಾಡಿ ಲೂತರ್ ಕಾಲದಲ್ಲೆಲ್ಲ ಪ್ರಿಫೇಸಲ್ಲಿ ಕ್ಲೀನಾಗಿ ಹಾಕಿದ್ರಂತೆ ಏನು ಪೋಪ್ ವಿರುದ್ಧವಾಗಿರುವಂಥ ಯಾವ ಫಾಲ್ಸ್ ಡಾಕ್ಟ್ರಿನ್ಸ್ ಇದೆ ಯಾವುದು ಸರಿಯಾದ ಡಾಕ್ಟ್ರಿನ್ಸ್ ಅಂಟೆ ಎಲ್ಲ ಪಬ್ಲಿಷ್ ಮಾಡಿದ್ರಂತೆ ಪ್ರಿಫೇಸಲ್ಲೇ ಆಗಿ ಪೋಪ್ ವಾಸ್ ಆ್ಯಂಟಿ ಕ್ರೈಸ್ಟ್ ಟ್ರೀಟಿಯ ಡಾಕ್ಟ್ರಿಂಗ್ ರಾಂಗ್ ಅಂತೆಲ್ಲ ಪಬ್ಲಿಷ್ ಮಾಡಿದ್ರಂತೆ ಇವಾಗ ಯಾವ ಅಲ್ಲಿ ಐತೆ ಅದು ಅಂದ್ರೆ ಈವನ್ ಲೂತ್ರನ್ ಚರ್ಚ್ ಕೂಡ ಏನಂತಾರೆ ಫಾಸ್ಟ್ ಡಾಕ್ಟ್ರಿನ್ ನಂಬರ್ ಲೆವೆಲ್ಗೆ ಆಗ್ಬಿಟ್ಟಿದೆ ಹೋಗ್ಬಿಟ್ಟಿದೆ ಆ ರೀತಿ ಈ ಪ್ರಪಂಚ ದೇವರು ಏನ್ರಿ ಅವ್ನು ಹೇಳ್ತಲ್ಲ ಬೈಬಲ್ ಎರಡನೇ ಕುರಿತಾನೆ ನಾಲ್ಕು ತಂಕ್ ಹೇಳ್ಬೇಕು ಹೇಳ್ತಾರೆ ಈ ಪ್ರಪಂಚ ದೇವರು ನಂಬಲ್ದವ್ರ ಏನ್ರಿ ಕಣ್ಗಳ್ನ ಏನ್ ಮಾಡಿದ್ರಂತೆ ಮನಸ್ಸನ್ನು ಮಂಕ್ ಮಾಡಿದಾನೆ ಅವ್ರು ಹೇಗೂ ಸತ್ಯಕ್ಕೆ ಬರಬಾರ್ದು ಅಂತ ಅವ್ರ ಮನ್ಸುಗಳನ್ನ ಮಂಕ್ ಮಾಡ ನೋಡ್ರ ಅದ್ಗೆ ಪ್ರಪಂಚ ದೇವರು ಅಂತ ಹೇಳ್ರಿ ಅದ್ರ ಸುಮ್ಮನೆ ನಾ ಟೈಟ್ಲ್ ಕೊಡೋದ ಇಡೀ ಲೋಕಾನೇ ಕಂಟ್ರೋಲ್ ಮಾಡ್ತಾರೆ ನೋಡ್ರಿ ಅಂತೀನಿ ಸಿಕ್ಸ್ ತೌಸಂಡ್ ಇಯರ್ಸ್ ಏನು ಚಾಲಕ್ ಆಗಿ ಹೆಂಗೆ ನಾಲೆಜಬಲ್ ಆಗಿ ಕಂಟ್ರೋಲ್ ನೋಡ್ರಿ ಅಂತೀನಿ ಹೇಳದ್ರ ಆ ಜನಗಳಿಗೆ ಯಾವುದೇ ರೀತಿಯಂಥ ಮೂಢನಂಬಿಕೆಗಳನ್ನ ಕೊಟ್ಟಿ ಸುಳ್ಳು ಹೇಳಿ ಆ ಸುಳ್ಳಲ್ಲೇ ಇರಬೇಕು ಆ ತರ ಏನು ಮಾಡೋಣ ಕ್ಲೀನಾಗೆ ಅವನ ಅದನ್ನಲ್ಲೇ ಮುಳುಗಿಸ್ಬಿಟ್ಟವನೇ ಅಲ್ದರ ಸೊ ಅದಕ್ಕೆ ನೋಡ್ಬೇಕಾರೆ ಏನ್ರಿ ಸುಳ್ಳಿಗೆ ಸತ್ಯ ಸತ್ಯಕ್ಕೆ ಸುಳ್ಳು ಹಾಕಿ ಏನು ಮಾಡೋಣ ಕ್ಲೀನಾಗೆ ಮರೆ ಮಾಚಿ ಕ್ಲೀನಾಗೆಲ್ಲ ಚಾಪ್ಟರ್ ಕ್ಲೋಸ್ ಮಾಡ್ಬಿಟ್ಟೆ ಅದರ ಸೊ ಅದಕ್ಕೆ ನೋಡ್ಬೇಕಾರೆ ಏನ್ರೀ ಈ ಒಂದು ಫಾಲ್ಸ್ ಡಾಕ್ಟ್ರಿನ್ ಈ ತರ ಏನಾಗಿರೋದಲ್ಲಿ ಉದ್ಭವ ಆಗಿರೋದು ಓಕೆ ನೆಕ್ಸ್ಟ್ ಪ್ಯಾರಾಗ್ರಾಫ್ ನೆಕ್ಸ್ಟ್ ಪ್ಯಾರಾಗ್ರಾಫ್ ಯಾರೋಗಿರಾ ಆ ಅನಿತಾ ಸಿಸ್ಟರ್ ಓದ್ತೀರಾ ಓದ್ತೀನಿ ಆದ್ರೆ ಸ್ವಲ್ಪ ಇದು ನೆಟ್ಟ ಇಶ್ಯೂ ಇದೆ ಕರೆಕ್ಟಾಗಿದೆ ಓದ್ರಿ ನೋಡೋಣ ಸ್ಟಾಪ್ ನೋಡೋಣ ಆದರೆ ನಮ್ಮ ಕರ್ತನಾದ ಯೇಸುವಿಗೆ ಮಹಿಮೆಯ ತೇಜಸ್ಸನ್ನು ಉಂಟು ಮಾಡುವಲ್ಲಿ ಸೈತಾನನು ಹೇಗೆ ಆಸಕ್ತನಾಗಿದ್ದಾನೆ ಬದಲಾಗಿ ಕ್ರಿಸ್ತನನ್ನು ಮಹಿಮೆಯಿಂದ ಬೇರೆಡೆಗೆ ಸೆಳೆಯುವುದು ಆತನ ಕಾರ್ಯವಲ್ಲವೇ ನಾವು ಇದಕ್ಕೆ ಉತ್ತರಿಸಿ ಹೇಳುವುದೇನೆಂದರೆ ಸತ್ಯವಾಗಿ ಸತ್ಯವನ್ನು ತಪ್ಪಾಗಿ ನಿರೂಪಿಸುವುದು ಸತ್ಯವೇದವನ್ನು ತಪ್ಪಾಗಿ ವಿವರಿಸುವುದು ಮತ್ತು ಅದರ ಬೋಧನೆಗಳನ್ನು ಅನುಚಿತವನ್ನಾಗಿ ಪರಸ್ಪರ ವಿರೋಧಾತ್ಮಕವನ್ನಾಗಿ ಮಾಡುವುದೇ ಸೈತಾನನ ನಿತ್ಯವಾದ ವಿಚಾರಣಾ ಸರಣಿಯಾಗಿದೆ ಈ ರೀತಿಯಲ್ಲಿ ಆತನು ದೇವರ ಯೋಜನೆಯಲ್ಲಿ ಮತ್ತು ವಾಕ್ಯ ವಾಕ್ಯಗಳಲ್ಲಿ ಇರುವ ಮಹಾ ಸೌಂದರ್ಯವನ್ನು ಮತ್ತು ಪರಿಜ್ಞಾನವನ್ನು ಮತ್ತು ಸಾಮರಸ್ಯವನ್ನು ಜನರು ನೋಡದಂತೆ ಮರೆಮಾಚುತ್ತಾನೆ ಸೈತಾನನು ಉಂಟು ಮಾಡುವ ಹೆಚ್ಚಿನ ಅಸಂಬದ್ಧತೆಗಳು ಸೃಷ್ಟಿಕರ್ತನ ಕಡೆಗಿರುವ ಮಾನವರ ದೃಷ್ಟಿಕೋನದಲ್ಲಿ ಹಣೆದುಕೊಳ್ಳುವಾಗ ಸೈತಾನನು ಉತ್ತಮವಾಗಿ ವಿವೇಚನಾಶೀಲರನ್ನು ಮತ್ತು ತಾರ್ಕಿಕ ಬುದ್ಧಿಯುಳ್ಳವರನ್ನು ದೇವರ ಸೇವೆಯಿಂದ ಬೇರೆ ಮಾಡುವಲ್ಲಿ ಜಯ ಹೊಂದುತ್ತಾನೆ ಇದಕ್ಕೆ ಅನುಪಾ ಅನುಪಾತವಾಗಿ ಮಾನವರ ವಿಶ್ವಾಸ ಸೂತ್ರಗಳನ್ನು ಹೆಚ್ಚು ವಿವಚನಾರಹಿತವಾಗಿ ಮಾಡುವುದರಲ್ಲಿಯೂ ಜಯಶೀಲನಾಗುತ್ತಾನೆ ಆತನು ಮಾನವರ ನಿಜವಾದ ವಿಶ್ವಾಸವನ್ನು ಎಷ್ಟರ ಮಟ್ಟಿಗೆ ಹಾಳು ಮಾಡುತ್ತಾನೋ ಅಷ್ಟರ ಮಟ್ಟಿಗೆ ಅವರ ನೈಜವಾದ ನಂಬಿಕೆಯ ಬಲವಾಗಿ ಅಂದ ಅಂಧ ಶ್ರದ್ಧೆಯ ಬಗ್ಗೆ ಅವರಲ್ಲಿ ಒಲ್ಲವನ್ನುಂಟು ಮಾಡುತ್ತಾನೆ ಆಯ್ತು ನೋಡಿ ಈ ಪ್ರಪಂಚ ದೇವರು ಇವಾಗ ಟ್ರಿನಿಟಿ ಅಂತ ಕಾನ್ಸೆಪ್ಟ್ ತಂದಿದ್ದಾನದಲ್ಲಿ ಅಂತ ಇಡೀ ಕೃಷ್ಣ ಟಿ ನಂಬೋದೇನಂದ್ರೆ ತಂದೆನೇ ಮಗ ಮಗನೇ ತಂದೆ ಅಲ್ಟಿಮೇಟ್ ಏನು ಜೀಸಸ್ ಗಾಡ್ ಅಂತ ಏನ್ ಮಾಡ್ತಾರೆ ಹೇಳ್ತಾರೆ ಸರಿ ಒಳ್ಳೇದಲ್ವಾ ಅಟ್ಲೀಸ್ಟ್ ಯಾವುದೋ ಒಂದು ರೀತಿಯಲ್ಲಿ ಕ್ರಿಸ್ಟಿಗೆ ಮಹಿಮೆ ಬರ್ತಲ್ಲ ಅಂತ ಒಂದು ಪ್ರಶ್ನೆ ಆಗ್ತಾರೆ ಅಲ್ವರ ಹಾಗೆ ಸೇತಾನಿಗೆ ಇದರಲ್ಲಿ ಏನು ಅಡ್ವಾಂಟೇಜು ಕ್ರಿಸ್ತನ ದೇವ್ರ ಥರ ನೋಡ್ಸೋದಲ್ಲಿ ಏನು ರಾಂಗ್ ಆಗ್ತಾ ಇದೆ ಅದರ ಸೇತಾನಿಗೆ ಅದೇ ಇನ್ನೂ ನಷ್ಟತನೇ ಆಗಬೇಕು ಆ್ಯಕ್ಚುಲಿ ನೋಡ್ಸ್ಬಾರ್ದಲ್ವ ಅವನು ಕ್ರಿಸ್ತನ ಆದಷ್ಟು ಮರೆಮಾಚಿಸ್ಬೇಕು ತಾನೆ ಅವನು ಅದು ಬದಲಾಗಿ ಕ್ರಿಸ್ತನ್ನೇ ದೇವ್ರ ಥರ ಅವನು ಪ್ರೆಸೆಂಟ್ ಮಾಡೋದ್ರಲ್ಲಿ ಅವ್ನಿಗೇನು ನಷ್ಟ ಅಂತಂದರೆ ಏನು ರೀ ಸೇತಾನ್ ಕೆಲಸನ ಏನಪ್ಪ ಅಂತಂದರೆ ಸುಳ್ಳುನಾ ಏನ್ರಿ ಹಾಂ ಒಂದು ರಾಂಗಾಗಿ ಪ್ರೆಸೆಂಟ್ ಮಾಡೋದೆ ಏನ್ರಿ ಅವನ ಕೆಲಸ ಎಂಥ ಸತ್ಯ ಇರಲಿ ಆ ಸತ್ಯನ ಸುಳ್ಳು ಅಂತ ಪ್ರೂವ್ ಮಾಡೋದೇ ಯಾವ್ದಪ್ಪ ಕೆಲಸ ಅಂತಂದ್ರೆ ಶೇತಾನ್ ಕೆಲಸ ಅಲ್ವರಾ ಅದಕ್ಕೆ ಅವನು ಏನಪ್ಪಾ ಮಾಡ್ತಾನೆ ಅಂತಂದ್ರೆ ಏನ್ರಿ ಕ್ರೈಸ್ನ ಮಿಸ್ರೆಪ್ರೆಸೆಂಟ್ ಮಾಡೋದೆ ಅವ್ನ ಕರ್ತವ್ಯ ನೋಡಿ ನಾವು ಸತ್ಯ ಸತ್ಯವೇದಲ್ಲಿ ಕೂಡ ಓದ್ತಿರಲ್ಲ ಇಲ್ಲಿ ಎರಡನೇ ಕುರಿಂತ ನೋಡ್ಬೇಕಾರೆ ಎರಡನೇ ಕುರಿ ಅಂತ ನೊಂದನೇ ಅಧ್ಯಾಯ ಯಾಕೆಂದರೆ ನಾವು ಪ್ರಸಿದ್ಧಿ ಪಡಿಸದಿದ್ದ ಮತ್ತೊಬ್ಬ ಯೇಸುವನ್ನು ನಿಮ್ಮ ಬಳಿಗೆ ಬರುವವರು ಪ್ರಕಟಿಸುವಾಗಲೂ ನೀವು ಹೊಂದದೇ ಇದ್ದ ಬೇರೆ ವಿಧವಾದ ಆತ್ಮ ಪ್ರೇರಣೆಯನ್ನು ಹೊಂದುವಾಗಲೂ ಅವಲಂಬಿಸದೇ ಇದ್ದ ಬೇರೊಂದು ಸುವಾರ್ತೆಯನ್ನು ಕೇಳುವಾಗಲೂ ನೀವು ಸಹಿಸಿಕೊಳ್ಳುತ್ತಿರುವುದು ಬಹು ಆಶ್ಚರ್ಯ ಆ ಡೂಪ್ಲಿಕೇಟ್ ಮಾಡ್ಬಿಟ್ರಿ ಹೆಂಗೆ ಡೂಪ್ಲಿಕೇಟ್ ಮಾಡೋಣೆ ಡುಪ್ಲಿಕೇಟ್ ಮಾಡೋಣೆ ಪವಿತ್ರಾತ್ಮನ ಡೂಪ್ಲಿಕೇಟ್ ಮಾಡ್ತಾನೆ ಏಸುಕುಸಿನೇ ಡೂಪ್ಲಿಕೇಟ್ ಮಾಡೋಣ ಸಬನ್ ಡೂಪ್ಲಿಕೇಟ್ ಮಾಡಿರಲ್ವಾ ಖಂಡಿತವಾಗ ಮಾಡಿತಾನಿ ಅದರ ಅದು ಮಾತ್ರ ಅಲ್ಲ ಇನ್ನ ನೀವ್ ಕಡೆ ಓದ್ಕೊಂಡ್ಬಂದ್ರೆ ಏನ್ರೀ ಅಲ್ಲಿ ಹದಿಮೂರು ಹದಿನಾಲ್ಕೆಲ್ಲ ಓದ್ದ ಅಂತಂದ್ರೆ ಸೇತಾನೆ ಯಾವ ಥರ ಬರ್ತಾನೆ ಅಂತಂದರೆ ಪ್ರಕಾಶವುಳ್ಳ ದೇವದೂತನ ಥರ ಬರ್ತಾನಂತೆ ಅವನೇ ಕ್ರಿಸ್ತನಾಗಿ ಏನು ಮಾಡ್ತಾನೆ ಬಂದಿಲ್ಲೆ ಅಲ್ಲಿ ಕಾಣಿಸ್ಕೊಂತಾನಿ ಅದರ ಆಮೇಲೆ ಅವ್ರ ಸೇವಕರು ಹೆಂಗಪ್ಪ ಕಾಣಿಸ್ಕೊ ಅಂತಂದ್ರೆ ಏನು ರೀ ನೀತಿಯ ಸೇವಕರ ಥರ ಏನು ಮಾಡ್ತಾರೆ ಅಂತಲ್ಲಿ ಕಾಣಿಸ್ಕೊಂತ ವೇಷ ಹಾಕೊಳೋದಲ್ಲಿ ಏನು ದೊಡ್ಡ ವಿಚಾರನೇ ಅಲ್ಲ ರೀ ಇದು ಸೇತನ್ ಮಾಡಂಥ ಟ್ಯಾಕ್ಟಿಕ್ಸು ಅದೇ ನೋಡ್ಬೇಕ್ರೆ ಅವನಿಗೆ ಕ್ರೈಸ್ಟನೇ ದೇವರಂತ ನೋಡಿಸ್ಬಿಟ್ಟು ಅವ್ರನ್ನೇ ದೇವಂತ ಪೂಜೆ ಮಾಡಪ್ಪ ಅಂತ ಹೇಳೋದ್ರಲ್ಲಿ ಅವ್ನಿಗೆ ಬೆನಿಫಿಟ್ಟೇ ಜಾಸ್ತಿ ಯಾಕೆ ಅಂತಂದರೆ ನಿಜವಾದ ದೇವ್ರ ಕ್ಯಾರೆಕ್ಟ್ರು ಜನಗಳಿಗೆ ಗೊತ್ತಾಗ್ದ ರೀತಿಲಿ ಇದ್ದ ಅವಾಗೆ ಜನಗಳು ಆದಷ್ಟು ಮೂಢನಂಬಿಕೆಯಲ್ಲಿ ಬಿದ್ದಿರೋದಕ್ಕೇನ್ರಿ ಸಾಧ್ಯ ಅದಕ್ಕೆ ಏನು ಮಾಡ್ತಾನೆ ಎಷ್ಟೆಲ್ಲ ಸಾಧ್ಯ ಅಷ್ಟು ಜನಗಳನ್ನ ನಿಜವಾದ ನಂಬಿಕೆಯಿಂದ ತಳ್ಳಿ ದೂರ ಸೆಳಿಕ್ಕೆ ಮಾಡ್ತಾನೆ ಅವನು ಪ್ರಯತ್ನ ಎಲ್ಲ ಕಂಪ್ಲೀಟಾಗಿ ಏನು ಮಾಡ್ತಾನೆ ಮ್ಯಾಕ್ಸಿಮಮ್ ಏನು ಮಾಡ್ಬೇಕು ಮಾಡ್ತಾನೆ ನೋಡಿ ಅಪೋಸು ಇರ್ಬೇಕಾದ್ರೆ ಕೊನೆ ಸಭೆಯಲ್ಲಿ ಏನೆಲ್ಲ ಗಲಿಬಿಲಿತ್ ಅಂದ್ಬಿಟ್ಟು ಅವ್ನ ಸಭೆಯಲ್ಲಿ ಅದರ ಏನ್ರಿ ಸ್ತ್ರೀಗಳು ಮುಸ್ಕ್ ಹಾಕೋದು ಸ್ತ್ರೀಗಳು ಉಪದೇಶ ಮಾಡೋದು ಅನ್ಯ ಭಾಷೆ ಮಾತಾಡೋದು ಕಾಣಿಕೆ ಕೊಡೋಂಥ ವಿಚಾರ ಅದರ ಬೋಧನೆ ಮಾಡೋಂತ ವಿಚಾರ ಅದರ ಸ್ತ್ರೀಗಳು ಹೇಗಿರಬೇಕು ಸಭೆಯಲ್ಲಿ ವಿಚಾರಗಳು ವಿಧವೆಯರ ಬಗ್ಗೆ ಮದುವೆ ಬಗ್ಗೆ ಅದರ ಆಮ ನೋಡ್ರಿ ಅಂತೀನಿ ಏನಿಲ್ಲ ಇಲ್ಲಿ ನೋಡ್ಬೇಕು ಪ್ರಭು ರಾತ್ರಿ ಭೋಜನದ ಬಗ್ಗೆ ಆಮ ನೋಡ್ಬೇಕ್ರೆ ಏನ್ರಿ ಇಲ್ಲಿ ಕೂಡ ನೋಡ್ಬೇಕ್ರೆ ಅದ್ರ ಬಗ್ಗೆ ನೋಡ್ತೀನಿ ನಾವು ಅದರ ಸೇತಾನ ಯಾವ ರೀತಿ ವಂಚನೆ ಮಾಡ್ತಾರೆ ಅಂದ್ಬಿಟ್ಟು ಎಲ್ಲ ಉಪದೇಶಗಳು ಅದರ ಸೊ ಅಪೋಸಸ್ ಜೀವಂತವಾಗಿ ಇವೆಲ್ಲ ಕೆಲಸ ಮಾಡಿರೋಂಥ ಸೇತಾನು ಇನ್ನು ಅಪೋಸಸ್ ಹೋಗಿ ಮೇಲೆ ಇನ್ನೇನು ಮಾಡ್ತಾನೆ ಇದಕ್ಕಿಂತ ಏನು ಮಾಡ್ತಾನೆ ಎಕ್ಸಲೆಂಟಾಗಿ ಆಗಿ ಸತ್ಯ ನಿಜವಾದ ಸತ್ಯ ಹೊರಗಡೆ ಬರ್ದೈತಿಯಲ್ಲಿ ಏನು ಮಾಡ್ತಾನೆ ಮಾಡ್ತೀನಿ ಇವಾಗ ಎಕ್ಸಾಂಪಲ್ ತಗೊಂಡ್ಬೇಕು ನೋಡ್ತೀನಿ ಇವಾಗ ನಾವು ಕೂಡ ಎಷ್ಟೋ ಕ್ಲಾಸಸ್ ಕೊಡ್ತೀರಲ್ವಾ ವ್ಯವಸ್ಥೆ ಮಾಡಿದ್ದೀನಿ ಪ್ರತಿ ವಾರ ಹೆಚ್ಚು ಕಮ್ಮಿ ನೂರೈವತ್ತು ಜನಕ್ಕೆ ಏನು ಮಾಡ್ತೀನಿ ನಾವು ಕಾಂಟ್ಯಾಕ್ಟ್ ಕಳಿಸ್ತೀರಿ ಅಲ್ಲ ಕ್ಲಾಸಸ್ ಇದೆ ಬನ್ನಿ ಕ್ಲಾಸಸ್ ಇದೆ ಬನ್ನಿ ಅಂತ ಮುಂಟ್ರ ಆದರೆ ಕೊನೆಗೆ ಎಷ್ಟು ಜನ ಬರ್ತಾರೆ ಗೊತ್ತಾ ನಾಟ್ ಇವನ್ ಏನ್ರಿ ಟೆನ್ ಪರ್ಸೆಂಟ್ ರೀ ಹತ್ತು ಪರ್ಸೆಂಟ್ ಜನಗಳು ಕೂಡ ಏನರೀ ಬರಲ್ಲ ಸಿಂಗಲ್ ಡಿಜಿಟ್ ನಂಬರ್ ಬರ್ತಾರೆ ಅದರ ಯೋಚನೆ ಮಾಡ್ರೆ ಸಿಂಗಲ್ ಡಿಜಿಟ್ ನಂಬರು ಅಂತಂದ್ರೆ ಶ್ವೇತಾನ್ ಅವ್ರ ಮೈಂಡ್ ಹಿಂಗೆ ಡೈವೈಟ್ ಮಾಡಿ ಆದರೆ ಅವ್ರ ಅವ್ರನ್ನ ಅಬ್ಸರ್ವ್ ಮಾಡಿ ಅವ್ರದೇ ಬೇರೆ ಒಂದು ಗ್ರೂಪ್ ಇರ್ತಾರೆ ಅವ್ರದೇ ಬೇರೆ ಒಂದು ಏನಂದ್ರೆ ಮೀಟಿಂಗ್ ಇರ್ತಾರೆ ಆ ಮೀಟಿಂಗ್ಗಳಲ್ಲಿ ನೋಡಿದ್ರೆ ಇವರೆಲ್ಲ ತುಂಬ ಆಕ್ಟಿವ್ ಆಗಿ ಏನಾಗಿರ್ತಾರೆ ಪಾರ್ಟಿಸಿಪೇಟ್ ಮಾಡ್ತಾ ಇರ್ತಾರೆ ಪ್ರೇಯರ್ ಮಾಡ್ತಾರೆ ಉಲ್ಲಾಸದಿಂದ ನಡ್ಕೊತಾರೆ ಅಲ್ವರ ಆದರೆ ಸತ್ಯ ಬೈಬಲ್ ಅಂತ ಬರ್ಬೇಕಾರೆ ಏನ್ ಮಾಡ್ತಾರಲ್ಲರ ಎಲ್ಲ ಒದಗಿಟ್ಬಿಡ್ತಾರೆ ಇದು ಸೇತಾನು ಅವ್ರ ರೀತಿಯಲ್ಲಿ ಏನ್ ಮಾಡ್ತಾರೆ ಕ್ಲೀನ್ ಆಗ ಒಂದು ಮಂಕ್ ಮಾಡ್ಬಿಟ್ಟವನೇ ಬ್ರೈನ್ ಮಾಡ್ಬಿಟ್ಟಾನೆ ಕೆಲ ಜನಕ್ಕೆ ಬರೀ ಪ್ರೇಯರ್ ಮಾಡೋದ್ ಹೇಳ್ಕೊಬಾನೆ ಅದರ ಮೂರುತ್ ಏನ್ ಮಾಡ್ರಿ ನೀವು ದೇವತಾ ಪ್ರೇಯರ್ ಮಾಡ್ತಾ ಇರಿ ಗಂಟೆ ಗಂಟ್ಲೆ ಪ್ರೇರ್ ಮಾಡ್ತಾ ಇರಿ ಅದು ನೀನ್ ಸ್ತೋತ್ರ ಸ್ತೋತ್ರ ಅದರ ಇದ್ಕ್ ಪ್ರೇಯರ್ ಮಾಡಿ ಇದಕ್ ಪ್ರೇಯರ್ ಮಾಡಿ ಅದರ ಏನ್ರಿ ಇದೆಲ್ಲ ಕಾಲ ಬಿಡ್ತಾನೆ ಅದರ ಏ ಇಲ್ಲಿ ಸತ್ಯದ ಬಗ್ಗೆ ವಾಕ್ಯ ಇಲ್ವೇ ಇಲ್ಲ ಅದಕ್ಕೆ ಹೇಳ್ತಲ್ಲ ಏಷ್ಯಾದಲ್ಲಿ ಹೇಳ್ಬೇಕಾರೆ ಯಾರಾದ ಬಂದ್ಬಿಟ್ಟು ವಾಕ್ಯನ ವಿಚಾರಸನ ಬನ್ನಿ ಅಂತ ಹೇಳಿದ್ರೆ ಬರ್ಲಾ ಅಂತಂದ್ರೆ ಅವ್ರಿಗೆ ಎಂದಿಗೂ ಮಾಡ್ತಾರೆ ವಾಕ್ಯದಲ್ಲಿ ಹೇಳ್ತಾರೆ ಈ ರೀತಿ ಓಕೆ ನೆಕ್ಸ್ಟ್ ಪ್ಯಾರಾಗ್ರಾಫ್ ಯಾರತೀರ ಓದ್ಲಾ ಹ್ಮ್ ಓದ್ರಿಷ್ಟರ್ ಈ ರೀತಿಯಲ್ಲಿ ಶತಮಾನಗಳ ಕಾಲದಿಂದಲೂ ಸೈತಾನನೆಂಬ ಈ ಮಹಾ ವಿರೋಧಿಯು ಸಭೆಗೆ ದಯಪಾಲಿಸಿರುವ ಎಲ್ಲಾ ವಿವೇಚನೆಯುಳ್ಳ ಸಂಗತಿಗಳನ್ನು ತೊಲಗಿಸಿ ಅದರೊಳಗೆ ಹೆಚ್ಚು ಸುಲಭವಾಗಿ ಮೋಸ ಹೋಗುವ ಮೂಢನಂಬಿಕೆಗಳಿಗೆ ಕಾರಣವಾಗುವ ಅವಿವೇಚನಾ ಸಂಗತಿಗಳನ್ನು ತುಂಬುತ್ತಾ ಬಂದಿದ್ದಾನೆ ಆತನು ಕೆಲವೊಂದು ಅಮೂಲ್ಯವಾದ ಸತ್ಯಗಳನ್ನು ತೋರಿಕೆ ಮತ್ತು ಅಸಹ್ಯಕಾರಕ ಸಂಗತಿಗಳಿಂದ ಮುಚ್ಚಿಬಿಟ್ಟಿದ್ದಾನೆ ಮತ್ತು ದೇವ ಜನರ ಪ್ರಗತಿಯನ್ನು ಈ ಸಂಬಂಧವಾಗಿ ಕುಂಠಿತವನ್ನಾಗಿ ಮಾಡಿದ್ದಾನೆ ಆದರೆ ದೇವರಿಗೆ ಸ್ತೋತ್ರವಾಗಲಿ ನಾವೀಗ ಅಜ್ಞಾನದ ಪರದೆಯು ವಿಸರ್ಜಿಸಿ ಹೋಗುವ ಸಮಯದಲ್ಲಿ ಜೀವಿಸುತ್ತಿದ್ದೇವೆ ಹಿಂದೆ ದೇವಜನರು ಅಂಧಕಾರದ ಯುಗದಲ್ಲಿ ಅವರನ್ನು ಅಡಿಯ ಅಡಿಯಳನ್ನಾಗಿ ಮಾಡುವಂತೆ ಸೃಚಿಸಲ್ಪಟ್ಟ ಆ ಸಂಗತಿಗಳಿಂದ ಹೊರಬಂದು ದೇವರ ವಾಕ್ಯವನ್ನೇ ನೇರವಾಗಿ ನೋಡುವ ಕಾಲದಲ್ಲಿ ಈಗ ಜೀವಿಸುತ್ತಿದ್ದೇವೆ ಅಯ್ಯೋ ಇದು ದೇ ಕೆಲವರಿಗೆ ವಿಶೇಷವಾಗಿ ಈ ಲೋಕದ ಬುದ್ಧಿವಂತರಿಗೆ ಬಹಳ ತಡವಾಗಿ ಬರುತ್ತದೆ ಅವರು ಈಗಾಗಲೇ ತಮ್ಮ ವಿಶ್ವಾಸ ಸೂತ್ರವನ್ನು ಸತ್ಯವೇದದೊಂದಿಗೆ ಹೊಂದಿಸಿಕೊಂಡಿದ್ದಾರೆ ಮೊದಲನೆಯದನ್ನು ತಿರಸ್ಕರಿಸುವಲ್ಲಿ ಅವರು ಎರಡನೆಯದನ್ನು ಸಹ ತಿರಸ್ಕರಿಸುವರಾಗಿದ್ದಾರೆ ದೇವರ ವಾಕ್ಯದಿಂದ ನಿಜವಾದ ಬೆಳಕನ್ನು ಹುಡುಕುವ ಬದಲಾಗಿ ಅವರು ಅದನ್ನು ನಿರಕ್ಷಿಸುವಲ್ಲಿ ಅಥವಾ ತಿರಸ್ಕರಿಸುವುದರಲ್ಲಿ ಒಲವು ತೋರಿಸುತ್ತಿದ್ದಾರೆ ಮತ್ತು ತಮ್ಮ ಸ್ವಂತ ತಿಳುವಳಿಕೆಗಳಿಗೆ ಅಂದರೆ ಮಾನವ ತತ್ವಜ್ಞಾನಕ್ಕೆ ಅಂಟಿಕೊಳ್ಳುತ್ತಿದ್ದಾರೆ ಚೇತನ ಏನಪ್ಪ ಮಾಡ್ಬಿಟ್ಟು ಅಂತಂದ್ರೆ ಸಭೆಯಲ್ಲಿ ಸತ್ಯನೇ ಕ್ಲೀನ್ ಮಾಡ್ಬಿಟವ್ ಸತ್ಯನೇ ಇಲ್ದ ರೀತಿಯಲ್ಲಿ ಮಾಡಿಬಿಟ್ಟವ್ ರೀ ಅದಕ್ಕೆ ನಮ್ಮ ಆ ಸಾಮ್ಯದಲ್ಲಿ ಹೇಳ್ತಾರೆ ಗೊತ್ತಾ ಯಾವುದೋ ಗೋಧಿ ಮತ್ತೆ ಹಣಜಿ ಸ್ವಾಮ್ಯ ಅಂದ್ರ ಮನುಷ್ಯ ಕುಮಾರ್ ಏನು ಮಾಡ್ದೆ ನನ್ನ ಹೊಲದಲ್ಲಿ ಏನು ಮಾಡಿದಂತೆ ಅಲ್ಲಿ ಅಲ್ಲಿ ಗೋಧಿನ ಬಿತ್ತನೆ ಮಾಡಿದಂತೆ ಆದರೆ ಆ ಸೇವಕರೆಲ್ಲ ಹೋಗಿದ್ಮೇಲೆ ಏನು ಮಾಡ್ದಂತೆ ಅಲ್ಲಿ ಶತ್ರು ಬಂದ್ಬಿಟ್ಟು ಅಲ್ಲಿ ನಡುವೆ ಹಣಜಿ ಬಿತ್ತನೆ ಮಾಡ್ಬಿಡುತ್ತೆ ಬೆಳಿಗ್ಗೆ ಎದ್ದು ನೋಡ್ದ ಅಂತಂದ್ರೆ ಎಲ್ಲ ಏನಪ್ಪ ಕಾಣಿಸ್ತಾರೆ ಅಂತಂದ್ರೆ ಹಣಜಿ ಕಾಣಿಸ್ತಾರಂತೆ ಜಾಸ್ತಿ ಗೋಧಿ ಏನಾಗ್ತಿಲ್ಲ ಜಾಸ್ತಿ ಕಾಣಿಸ್ತಾ ಇಲ್ಲ ಇದೇನಪ್ಪ ಕಾನ್ಸೆಪ್ಟ್ ಅಂದ್ರೆ ಎಲ್ಲೆಲ್ಲೆಲ್ಲ ಸುವಾರ್ತೆಗಳು ಬಿತ್ತನೆ ಶುರು ಆಯಿತು ಆ ಸ್ಥಳಗಳಲ್ಲೆಲ್ಲ ಸೇತಾನ್ ಏನಪ್ಪ ಮಾಡ್ದೆ ಅಂತಂದ್ರೆ ಅಲ್ಲಿ ಬಿತ್ತನೆ ಮಾಡಿದ್ ಅಲ್ಲೇ ಏನು ಕನ್ಫ್ಯೂಷನ್ ಏನು ಮಾಡ್ದ ಅವನು ಅವನು ಬಿತ್ತನೆ ಮಾಡ್ದ ಒಟ್ಟಾರೆ ಏನಾಯ್ತು ಅಂತಂದ್ರೆ ಅಲ್ಲಿ ಸತ್ಯ ಬಿಟ್ಬಿಟ್ಟು ಅಸತ್ಯ ಏನಾಗ್ಬಿಡ್ತು ಅಲ್ಲಿ ಜಾಸ್ತಿ ಇಂಪಾರ್ಟೆನ್ಸ್ ಆಗ್ಬಿಡ್ತು ಸೊ ಸೇತಾನ್ ಬೇಕಾಗಿದೆ ಅದು ಆದಷ್ಟು ಜನಗಳೇನು ಮಾಡಲಿ ಮೂಢನಂಬಿಕೆ ನಂಬಲಿ ಆದಷ್ಟು ಜನಗಳೇನು ಮಾಡಲಿ ಸತ್ಯದ ಕಡೆ ಜ್ಞಾನಕ್ಕೆ ಬರ್ತಿರಲಿ ಆದಷ್ಟು ಅಸತ್ಯ ಕಡೆಗೇನೇ ಆಗಲಿ ಅವ್ರು ಡೈವರ್ಟ್ ಆಗಿರಲಿ ಅಂತ ಏನು ಅಂದರೆ ಎಲ್ಲ ಕಡೆ ಅಸತ್ಯನೇಮ್ ಮಾಡ್ದ ಅವನು ಅವನು ತುಂಬಿಬಿಟ್ಟು ನಿಜವಾದ ಸತ್ಯನೇ ಮಾಡ ಟೋಟ್ಲಾಗೆ ಮರೆ ಮಾಚಿಬಿಟ್ಟ ಅಲ್ದಾರ ಆದರೆ ಏನು ರೀ ನೋಡ್ಬೇಕಾದ್ರೆ ಇದರಿಂದ ಏನಪ್ಪಾ ಆಯಿತು ಅಂದರೆ ಸೇತಾನ್ ಏನಪ್ಪ ಮಾಡೋವಂದ್ರೆ ಸಭೆಯ ಡೆವಲಪ್ಮೆಂಟ್ನ ಏನು ಮಾಡ್ದೆ ಟೋಟಲಾಗೆ ಅಲ್ಲಿ ಸ್ಟಾಗ್ನೆಂಟ್ ಮಾಡಿಬಿಟ್ಟ ಅಲ್ದ್ರೆ ಇವಾಗ ದೇವ್ರು ಏನಪ್ಪ ಇದ್ರು ನೋಡ್ತಾ ಅಂದ್ರೆ ಚಿಕ್ಕ ಹಿಂಡ ಹೆದರ್ಬೇಡ ಅಂತಂದ್ರು ಆ ಚಿಕ್ಕ ಇಂಡ ದೇವ್ರು ಒಂದು ಡ್ಯೂ ಟೈಮಲ್ಲಿ ದೇವ್ರು ಡೆವಲಪ್ ಮಾಡ್ತಾರೆ ಅರೆ ಇವನು ಏನಪ್ಪ ಪ್ಲ್ಯಾನ್ ಅಂತಂದ್ರೆ ಅದು ಡೆವಲಪೇ ಆಗದಿರೀತಿಲಿ ಚಿಕ್ಕ ಹಿಂಡೇ ಬರಬೇಡ್ರಿ ಅದರ ಲಿಟಲ್ ಫ್ಲಾಕ್ ಆ ಕ್ಲಾಸಿಗೆ ಹೋಗಂತ ಒಬ್ಬರು ಮಕ್ಕಳು ಕೂಡ ಏನಾಗ್ಬಾರ್ದು ಉತ್ಪತ್ತಿ ಆಗಬಾರ್ದು ಆ ರೀತಿಯಲ್ಲಿ ಅವನ್ನೆಲ್ಲ ಡೈವರ್ಟ್ ಮಾಡೋದು ಯಾರು ಕೆಲಸ ಅಂದ್ರೆ ಸದ್ಯ ಕೆಲಸ ಅದನ್ನೇನು ಮಾಡ್ತೀನಿ ಸರ್ಚ್ ಅದರ ಗಾಸ್ ಪಲೇಜೆ ನೋಡ್ತಿರಲ್ಲ ರೀ ಆ ಡಾರ್ಕ್ ಕೇಜಿಸ್ ಅಪೋಸಸ್ ಎಲ್ಲ ತೀರ್ಕೊಂಡಿದ ಮೇಲೆ ಯಾವಾಗ ಆ್ಯಂಟಿಕರೇ ಸ್ಪೀಡ್ ಬಂತು ಅಲ್ಲಿಂದ ಆಲ್ಮೋಸ್ಟ್ ದ ಸೆಕೆಂಡ್ ಕಮಿಂಗ್ ಆಫ್ ಜೀಸಸ್ವರೆಗೂ ಏನ್ರೀ ರೇರೆಸ್ಟ್ ಆಫ್ ದ ರೇರೆಸ್ಟ್ ಪೀಪಲ್ ಏನ್ರಿ ದೇವ್ರಿಗೆ ಫೇತ್ಫುಲ್ ಆಗಿರೋದು ರೀ ಅದರ ಎಷ್ಟೋ ಜನ ಏನಂತಾರೆ ರಕ್ತ ಸಾಕ್ಷಿಗಳ ಸತ್ತಿರ್ಬೋದು ರಕ್ತ ಸಾಕ್ಷಿಗಳಾಗ ಸಾಯೋದು ಇಂಪಾರ್ಟೆಂಟ್ ಅಲ್ಲ ರೀ ಅದರ ನಾವು ಯಾವ ಥರ ಸಾಯ್ತೀರಿ ಅದು ಇಂಪಾರ್ಟೆಂಟ್ ಅಲ್ಲ ಅದರ ಯಾವ ಮನಸ್ಥಿತಿಯಲ್ಲಿ ಸಾಯ್ತೀರಿ ಅದು ಇಂಪಾರ್ಟೆಂಟ್ ಅಲ್ವರಾ ನೋಡಿ ಬೈಬಲ್ ಹೇಳ್ತಾರಲ್ಲ ಕೊನೆ ಹೇಳ್ಬೇಕು ಒಂದನೇ ದಿನದಲ್ಲಿ ನನ್ನ ದೇಹವನ್ನು ಸುಡೋದಿಕ್ಕೂ ಕೊಟ್ಟರು ನನ್ನಲ್ಲಿ ಪ್ರೀತಿ ಇಲ್ಲ ಅಂತ ನೆನ್ರೇ ಏನು ಪ್ರಯೋಜನ ಇಲ್ಲ ಅಂದ್ರೆ ಸಾಯದ್ ಇಂಪಾರ್ಟೆಂಟ್ ಅಲ್ಲ ರೀ ಸಾಯತ ಮನೋಭಾವ ಹೇಗಿದೆ ಯಾವ ರೀತಿಯಲ್ಲಿ ನಮ್ಮ ಮರಣ ಇದೆ ಇದು ನಾನು ಸಹಾಯ ಸಂದರ್ಭ ನಿಜವಾದ ದೇವರ ಸಂಪೂರ್ಣವಂತ ಪ್ರೀತಿ ಇದೆಯಾ ಅದರ ಅದಕ್ಕೆ ಎಷ್ಟೋ ಜನ ಕಾಲದಲ್ಲಿ ಏನು ಮಾಡ್ತಾರೆ ಬಲವಂತಾಗಿ ಒಡೆದಾಕಿರ್ತಾರೆ ಸಾಯಿಸಾಕಿರ್ತಾರೆ ಅದರ ದೌರ್ಜನ್ಯ ಮಾಡಿರ್ತಾರೆ ಅದರ ಎಷ್ಟೋ ಜನ ಎದರಿಕೆಯಿಂದ ಏನು ಮಾಡ್ತಾರೆ ಪ್ರಾಣನ ಕೊಟ್ಟಿದ್ದಾರೆ ಆದ್ರೆ ಎಷ್ಟೋ ಜನ ಅಷ್ಟದಿಂದ ಏನು ಮಾಡ್ತಾರೆ ಪ್ರಾಣನ ಕೊಟ್ಟಿದ್ದಾರೆ ದ್ವೇಷ ಇರ್ತಾರೆ ಈಗೋ ಇರ್ತಾರೆ ಐ ನಾನೇನು ಕಮ್ಮಿ ಬಾ ಏನು ಮಾಡ್ತೇನೆ ಮಾಡೋ ಸಾಯ್ ಸಾಕು ನಾನು ಸತ್ರು ಸರಿ ನಾನು ಬಗ್ಗಲ್ಲ ಥರ ಆಟಿಟ್ಯೂಡ್ ಇರ್ತಾರೆ ಅದರಿಂದ ಎಷ್ಟೋ ಜನ ಆಗಿರ್ಬೋದು ಅವ್ರನ್ನ ಬೆಂಕಿಗಾಕಿ ಸುಟ್ಟ ಹಾಕಿರ್ಬೋದು ಪ್ರಾಣಿಗಾಕಿರ್ಬೋದು ದೇವರಿಂದ ಪ್ರೀತಿಯಿಂದ ಪ್ರಾಣ ಕೊಟ್ಟಿದಾರಾ ಅದು ಕ್ವಶನ್ ಅದಕ್ಕೆ ನೋಡ್ಬೇಕ್ರೆ ಸೇತನ್ ಬೇಕಾದ್ರೆ ಅದ್ರ ಪ್ರೀತಿ ಏನಾಗ್ಬಾರ್ದು ಡೆವಲಪ್ ಆಗ್ಬಾರ್ದು ಆ ಪ್ರೀತಿ ಕೆಡ್ಸೋದಿಕ್ಕೆ ಏನೆಲ್ಲ ಪ್ರಯತ್ನ ಮಾಡಬೇಕು ಅದನ್ನೆಲ್ಲ ಏನು ಮಾಡ್ತಾರೆ ಮ್ಯಾಕ್ಸಿಮಮ್ ಅಷ್ಟು ಮ್ಯಾಕ್ಸಿಮಮ್ ಏನು ಮಾಡ್ತಾರೆ ಪ್ರಯತ್ನ ಮಾಡ್ತಾನೆ ಅದರ ಸೊ ಅದನ್ನೇ ಅವ್ನು ಸಕ್ಸಸ್ಫುಲ್ಲಾಗಿ ಏನು ಮಾಡ್ದೆ ಮಾಡ್ದ ಗಾಸ್ಪುಲೈಝು ಏನು ಮಾಡ್ದೆ ಅಲ್ಲಿ ಮಾಡ್ದೆ ಅದಕ್ಕೆ ನಾವು ನೋಡ್ತಿರಲ್ಲ ಆ ಸ್ತ್ರೀ ಇನ್ನೊಂದು ಸಂತತಿ ಕ್ಲಾಸಲ್ಲಿ ಅದರ ಸೇತನು ಕಾಲು ಬಂದ್ಬಿಟ್ಟು ಏನು ಮಾಡ್ತಾನೆ ಕಸ್ತಾನೆ ಯಾಕಂದ್ರೆ ಈ ಈ ಒಂದು ಸ್ತ್ರೀ ಸಂತತಿ ಕಂಪ್ಲೀಟ್ ಆದರೆ ಏನು ಮಾಡ್ತಾರೆ ಜಸ್ಟ್ ಅಂತ ಚೆನ್ನಾಗಿ ಗೊತ್ತಿರ್ಬೇಕಾರೆ ಈ ಒಂದು ಸಂತತಿ ಡೆವಲಪ್ ಆಗದೇ ರೀತಿಲಿ ಎಷ್ಟೆಲ್ಲ ಪ್ರಯತ್ನ ಬೇಕೋ ನಿಮ್ ಮಾಡ್ತಾನೆ ಅಷ್ಟೊಂದು ಪ್ರಯತ್ನ ಮಾಡ್ತಾರೆ ಅಲ್ವರ ಅದಕ್ಕೆ ಅವನ್ ಏನಪ್ಪಾ ಅಂತಂದ್ರೆ ಈ ಒಂದು ವಿಷ ಮಾಡ್ಬಿಟ್ಟ ಅಲ್ಲಿ ಕಕ್ಬಿಟ್ಟು ಹೋಗ್ಬಿಟ್ಟ ಅಲ್ವರ ಎಷ್ಟು ಅಂದ್ರೆ ಇವತ್ತು ಕೂಡ ಏನಾಗಿದೆ ಅಂತಂದ್ರೆ ಏನ್ರಿ ಆ ಒಂದು ವಾಕ್ಯದಲ್ಲಿನೇ ಏನಾಗಿದೆ ಇಡೀ ಕ್ರಿಶ್ಚಿಯಾನಿಟಿ ಏನಾಗಿದೆ ನಿಂತಿದ್ರಿ ಅದ್ರಾ ಯೋಸ್ ನಿಮ್ಮ ಮಾಡ್ರಿ ನಿಂತಿ ಅಂದ್ರ ಟ್ರಿನಿಟಿ ಅಂತ ಹೇಳ್ಬೇಕಾದ್ರೆ ಇಡೀ ಕ್ರಿಶ್ಚಿಯಾನಿಟಿ ಅಲ್ಲಿ ಏನ್ರಿ ವೆರಿ ವೆರಿ ಏನ್ರಿ ಒಂದು ನಂಬತಕ್ಕಂತ ಬೋಧನೆ ಅಲ್ವರ ಯಾರು ಪ್ರೀಚ್ ಮಾಡಲ್ಲ ಆದರೂ ಕೂಡ ಏನು ಮಾಡ್ತಾರೆ ಎಲ್ಲರೂ ನಂಬ್ತಾರೆ ಅಂದ್ರ ಸೊ ಅದಕ್ಕೆ ನೋಡಿ ನೋಡಿ ನೆಕ್ಸ್ಟ್ ಒಂದು ಟೆಸ್ಟ್ ಬಣ್ಣಗಳು ಕೊಡ್ತಾರೆ ಓದೋಣ ನೆಕ್ಸ್ಟ್ ಪ್ಯಾರಾಗ್ರಾಫ್ ಯಾರು ಓದ್ತೀರಾ ಅನು ಸಿಸ್ಟರ್ ಓದ್ಬೋದಾ ಓದ್ತೀನಿ ಬ್ರದರ್ ಓದುದರಿಂದ ಮೇಲ್ಮಟ್ಟದ ವಿಮರ್ಶೆಗಳು ವಿಕಾಸ ಕ್ರೈಸ್ತ ವಿಜ್ಞಾನ ದೈವಜ್ಞಾನ ವಿದ್ಯೆ ಮತ್ತು ಸತ್ಯವೇದವನ್ನು ಅಲ್ಲೆಗಳೆಯುವ ಇತರ ವಿಚಾರಣಾ ಸರಣಿಗಳು ಇಂದಿನ ದಿನಗಳಲ್ಲಿ ನಾಗಾಲೋಟದಲ್ಲಿ ಪ್ರಗತಿ ಹೊಂದಿಕೊಳ್ಳುತ್ತಿವೆ ಆದರೆ ಹಳೆಯ ಮತಾಭಿಪ್ರಾಯಗಳು ನುಚ್ಚು ನೂರಾಗುತ್ತಿವೆ ಅಥವಾ ತೊರೆಯಲ್ಪಡುತ್ತಿವೆ ತುಲನಾತ್ಮಕವಾಗಿ ಕೆಲವರು ಮಾತ್ರವೇ ತಪ್ಪುಗಳು ಸತ್ಯವೇದದಲ್ಲಿ ಇಲ್ಲ ಅದು ನಮ್ಮ ಮತಾಭಿಪ್ರಾಯ ಇಲ್ಲವೇ ವಿಶ್ವಾಸ ಸೂತ್ರಗಳಲ್ಲಿವೆ ಎಂದು ತಿಳಿದುಕೊ ತಿಳುಕೊಂಡಿದ್ದಾರೆ ಮತ್ತು ಭಕ್ತ ಜನರಿಗೆ ಪ್ರಕಟವಾಗಿದ್ದ ಹಳೆಯ ಪಥಗಳನ್ನು ಹುಡುಕುತ್ತಿದ್ದಾರೆ ದಾರಿಗಳು ಕೂಡುವ ಸ್ಥಳದಲ್ಲಿ ನಿಂತುಕೊಂಡು ನೋಡಿ ಪುರಾತನ ಮಾರ್ಗಗಳು ಯಾವುವು ಆ ಸನ್ಮಾರ್ಗವು ಎಲ್ಲಿ ಎಂದು ವಿಚಾರಿಸಿ ಅದರಲ್ಲಿ ನಡೆಯಿರಿ ಎರಮ್ಯ ಆರನೇ ಅಧ್ಯಾಯ ಹದಿನಾರನೇ ವಚನ ಯುದ್ಧ ಮೂರನೇ ವಚನ ಸಹ ನೋಡಿರಿ ಆದರೆ ತ್ರಯಕತ್ವ ಸಿದ್ಧಾಂತವು ಪ್ರಾಚೀನ ಸಭೆಗಳಲ್ಲಿ ಬೋಧಿಸಿಲ್ಲವಾದಲ್ಲಿ ಅದು ಕ್ರೈಸ್ತರಲ್ಲಿ ಇಷ್ಟರ ಮಟ್ಟಕ್ಕೆ ವ್ಯಾಪಕವಾದುದಾದರೂ ಹೇಗೆ ಇದು ಮೂರನೇ ಶತಮಾನಕ್ಕೂ ಹಿಂದೆ ಇದ್ದ ಸಭೆಯ ಪುರಾತನ ಸಿದ್ಧಾಂತಗಳಲ್ಲಿ ಒಂದಲ್ಲವೇ ಹೌದೆಂದು ನಾವು ಉತ್ತರಿಸುತ್ತೇವೆ ತ್ರಯಕತ್ವ ಸಿದ್ಧಾಂತವು ಎರಡನೆಯ ಮತ್ತು ಮೂರನೆಯ ಶತಮಾನದಲ್ಲಿಯೇ ಚಿಕ್ಕದಾಗಿ ಪ್ರಾರಂಭಗೊಂಡು ಏರುತ್ತಾ ಬಂತು ಪರಿಶುದ್ಧ ಗ್ರಂಥವನ್ನು ಪೂರ್ವಾಗ್ರಹವಿಲ್ಲದೆ ಯಾರಾದರೂ ಹುಡುಕುವುದಾದರೆ ತ್ರಯಕತ್ವ ಸಿದ್ಧಾಂತವು ಮೊದಲನೆಯ ಶತಮಾನದಲ್ಲಿ ಇದ್ದಿಲ್ಲ ಎಂಬುದು ಸ್ಪಷ್ಟವಾಗುತ್ತದೆ ಇವುಗಳು ಅಪೋಸ್ತಲರ ಬರಹಗಳಲ್ಲಿ ಸ್ಪಷ್ಟವಾಗಿ ತೋರಿಬರುತ್ತದೆ ತ್ರಯಕತ್ವ ಸಿದ್ಧಾಂತವು ಸ್ವಾಭಾವಿಕ ರೀತಿಯಲ್ಲಿ ಹುಟ್ಟುಕೊಂಡಿತು ಮೊದಲಿಗೆ ಹೋರಾಟ ಸ್ವಭಾವದಲ್ಲಿ ಅದೇ ನೋಡ್ಬೇಕ್ರೆ ಏನ್ರಿ ಹೈಯರ್ ಕ್ರಿಟಿಸಿಸಮ್ ಎವಲ್ಯೂಷನ್ ಕ್ರಿಶ್ಚಿಯನ್ ಸೈನ್ಸ್ ಆ ಥಿಯೋಸಫಿ ಇವೆಲ್ಲ ನೋಡ್ಬೇಕ್ರೆ ಏನ್ರಿ ಅದರ್ ಡಾಕ್ಟರ್ಸ್ ಅದ ಬಿಬ್ಲಿಕಲ್ ಬೈಬಲ್ ಡಿನೈಯಿಂಗ್ ಥಿಯರೀಸ್ ಇದು ಇವತ್ತು ಅಧಿಕವಾಗಿ ಪ್ರಾಮುಖ್ಯತೆ ಏನು ಬಿಡ್ತದೆ ಪಡ್ಕೊತ ಇದೆ ಅದ್ರ ಏನಪ್ಪಾ ಇದು ಹೈ ಕ್ರಿಟಿಸಿಸಮ್ ಇವಲ್ಯೂಷನ್ ಕ್ರಿಶ್ಚಿಯನ್ ಸೈನ್ಸ್ ಅಂತಂದ್ರೆ ಏನು ರೀ ಕ್ರೈಸ್ತನ ಹೆಸರಲ್ಲಿ ಅನೇಕ ಒಂದು ನಂಬಿಕೆಗಳು ಅದ್ರ ಇವತ್ತು ಮನುಷ್ಯರು ತೋರಿಕೆಗೆ ಯಾವುದು ಚೆನ್ನಾಗಿ ಕಾಣಿಸದೋ ಯಾವುದು ತುಂಬಾ ಅವನಿಗೆ ಆಗಿ ಕಾಣಿಸ್ತದೋ ಅದಕ್ಕೆ ಜನಗಳೇನ್ ಮಾಡುದು ತುಂಬಾ ಇಂಪಾರ್ಟೆನ್ಸ್ ಕೊಡೋಂಥದ್ರಿ ಅದ್ರ ಮನುಷ್ಯರು ಬೋಧನೆಗಳಿಗೆ ಟೀಚಿಂಗ್ಗಳಿಗೆ ಏನು ಮಾಡಲ್ಲ ಟೀಚಿಂಗ್ ಇಂಪಾರ್ಟೆನ್ಸ್ ಕೊಡಲ್ಲ ಅಂದ್ರ ದೊಡ್ಡ ಸಭೆ ಇತ್ತು ಅಂತಂದ್ರೆ ಏನ್ರಿ ತುಂಬಾ ಜನ ಇತ್ತು ಅಂತಂದ್ರೆ ಒಳ್ಳೆ ಒಂದು ಸಂಗೀತಗಾರ ಇತ್ತು ಅಂದರೆ ಅದಕ್ಕೆ ಏನು ಮಾಡ್ತಾರೆ ಜನಗಳಿಗೆ ಇಂಪಾರ್ಟೆನ್ಸ್ ಕೊಡ್ತಾರೆ ಆದರೆ ಆದ್ರೆ ಏನ್ರಿ ಏನು ಇಲ್ದಿರೋಂಥ ಸಭೆಯಲ್ಲಿ ಅದರ ವಾಕ್ಯ ಇದೆ ಆದರೆ ಜನಗಳಿಲ್ಲ ಅಂತಾರೆ ಅದಕ್ಕೆ ಮುಖ್ಯತ್ವ ಕೊಡ್ತಾರೆ ಅಂತಂದ್ರೆ ಜನಗಳು ಏನು ಮಾಡೋದಿಲ್ಲ ಅದಕ್ಕೆ ಇಂಪಾರ್ಟೆನ್ಸ್ ಕೊಡೋದಿಲ್ಲ ಅದರ ಈ ತರ ಏನಾಗ್ಬಿಡ್ತೀವಿ ಇವತ್ತು ಕ್ರಿಶ್ಚಿಯನ್ ಒಂದು ಕಮ್ಯುನಿಟಿ ರೀ ಅದರ ಎಲ್ಲ ಫೇಕ್ ಅಂದ್ರೆ ಮೆಜಾರಿಟಿ ಕ್ರಿಶ್ಚಿಯನ್ಸಿನ ಏನಾಗಿರೋದು ಇಂಥ ಇವತ್ತು ಲೋಕದಲ್ಲಿ ತುಂಬಿರೋದು ಆದ್ರೆ ಸರಿ ಮತ್ತೆ ಈ ಅನ್ನೋ ಡಾಕ್ಟ್ರಿನ್ ಯಾವಾಗ ಬಂತು ಅಂತ ನೋಡ್ಬೇಕ್ರೆ ಇಲ್ಲಿ ಹೇಳ್ತಾರಲ್ಲ ಏನಂದ್ರೆ ಇದು ಥರ್ಡ್ ಸೆಂಚುರಿಯಿಂದ ಏನಾಗಿರೋದ ಉದ್ಭವ ಆಗಿರೋದು ಅದಕ್ಕಿಂತ ಮುಂಚೆ ಇರೋಂಥ ಯಾವುದೇ ಒಂದು ಸೆಂಚುರಿಂಥ ರೈಟಿಂಗ್ಸ್ಗಳಲ್ಲಿ ಅಪೋಸಿ ರೈಟಿಂಗ್ಸ್ ಆಗಲಿ ಅಥವಾ ಯಾವುದೇ ಒಂದು ಗ್ರಂಥಗಳು ತೆಗೆದಿರೋದಲ್ಲಿ ಅದ್ರಲ್ಲಿ ಏನಿಲ್ಲ ಯಾವುದೇ ಪ್ರೂಫ್ ಇಲ್ಲ ಅದ್ರ ಬಗ್ಗೆ ಕೂಡ ನಾವು ಏನು ಮಾಡಿದ್ರಿ ಕಳೆದ ಒಂದು ಎರಡು ಮೂರು ವಾರದಲ್ಲಿ ನಾವು ಬಹು ಸ್ಪಷ್ಟವಾಗಿ ನೋಡಿದ್ರಿ ಯಾವ ಥರ ಮ್ಯಾನ್ಸ್ಕ್ರಿಪ್ಟ್ಸು ಬರೀತಾ ಇದ್ರು ಹಳೆ ಮ್ಯಾನ್ ಅಲ್ಲಿ ಕೂಡ ಯಾವ ತರ ಇದು ಡಾಕ್ಟರ್ ಕಂಡು ಬರ್ಲಿಲ್ಲ ಅಂತ ಕೂಡ ನಾವೇ ಮಾಡಿದ್ರಿ ನಾವನ್ನ ನೋಡಿದಿರಿ ಓಕೆ ನೆಕ್ಸ್ಟ್ ಪ್ಯಾರಾಗ್ರಾಫ್ ಯಾರ ಓದ್ಬೋದು ಯಾರ ಹತ್ರ ಇದೆ ಬುಕ್ ಬದ ಆಹ್ ಪ್ರಭಾಂಟಿ ಇದ್ರ ಲೈನ್ ಅಲ್ಲಿ ಇದೇನೆ ಬೇರೆ ಆಂಟಿ ಓದ್ತೀರಾ ಮೊದಲನೇ ಶತಮಾನದಲ್ಲಿ ಅಪೋಸ್ತಲಗಳು ತಮ್ಮ ಬೋಧನ್ ಬೋಧನೆಗಳಲ್ಲಿ ಖಂಡಾಖಂಡವಾಗಿ ಎಲ್ಲಿಯೂ ಆತನೇ ದೇ ತಂದೆಯಾದ ದೇವರು ಆತನೇ ಯಹೋನು ಎಂದು ಹೇಳದೆ ಆತನು ಯಹೋವನ ಮಗನು ಈ ಲೋಕವನ್ನು ಆಶೀರ್ವದಿಸುವ ಮತ್ತು ದೇವರ ರಾಜ್ಯವನ್ನು ಇಲ್ಲಿ ಸ್ಥಾಪಿಸುವ ಸಲುವಾಗಿ ಸಲುವಾಗಿ ಕಳಿಸಲ್ಪಟ್ಟ ಮೆಸ್ಸಿಯನು ಅಂತಿಮವಾಗಿ ಆತನು ಅವ್ಯವಸ್ಥನಾದ ಪಾಪಮಯ ಸ್ಥಿತಿಯನ್ನು ಕ್ರಮಗೊಳಿಸಿ ಕ್ರಮಗೊಳಿಸಲಿರುವನು ಎಂದಷ್ಟೇ ಹೇಳಿದ್ದಾರೆ ಆತನು ದೇವರ ಕುಮಾರನು ಎಂಬ ಹೇಳಿಕೆಗೆ ಅನೇಕ ಪ್ರತಿ ಹೇಳಿಕೆಗಳು ಎದ್ದವು ಕೆಲವರು ಯೇಸುವು ಒಬ್ಬ ಮೋಸಗಾರ ವಂಚಕ ಎಂದು ಹೇಳತೊಡಗಿದರು ಕೆಲವರು ಆತನು ಕೇವಲ ಒಬ್ಬ ಒಳ್ಳೆಯ ಮನುಷ್ಯನೆಂದು ಮತ್ತೆ ಕೆಲವರು ಆತನು ಅದ್ಭುತ ರೀತಿಯಲ್ಲಿ ಜನಿಸಲ್ಪಟ್ಟವನು ಆದರೆ ಎಂದೂ ಆತನು ಪೂರ್ವ ಅಸ್ತಿತ್ವ ಹೊಂದಿರಲಿಲ್ಲ ಎಂದು ಹೇಳಿದರು ಕೆಲವರು ಮಾತ್ರವೇ ನಿಜವನ್ನು ಕಂಡುಕೊಂಡರು ಅದೇನೆಂದರೆ ಆತನು ದೇವರ ಮಗನಾಗಿ ಆತ್ಮಿಕ ನೆಲೆಯಲ್ಲಿ ಪೂರ್ವ ಅಸ್ತಿತ್ವ ಹೊಂದಿದ್ದು ಮಾನವ ನೆಲೆಯಲ್ಲಿ ದೇವಕುಮಾರನಾಗಿ ಮಾನವರ ವಿಮೋಚನಾರ್ಥವಾಗಿ ಜನಿಸಿ ಬಂದನು ಈಗ ಆತನು ಅತ್ಯುನ್ನತ ಸ್ಥಿತಿಗೆ ಇರಿಸಲ್ಪಟ್ಟಿದ್ದಾನೆ ಆದುದರಿಂದ ಎಲ್ಲರೂ ತಂದೆಗೆ ಮಾನ ಕೊಡುವ ಪ್ರಕಾರ ಮಗನಿಗೂ ಮಾನ ಕೊಡಬೇಕೆಂಬ ಆಜ್ಞೆಯನ್ನು ಎಲ್ಲರಿಗೂ ನೀಡಲಾಗಿದೆ ಆದರೆ ಎಲ್ಲರಿಗೂ ತಿಳಿದಿರುವಂತೆ ಹೋರಾಟದ ವ್ಯಕ್ತಿ ಪ್ರವೃತ್ತಿಯ ಹೇಳಿಕೆಗಳನ್ನು ಅತಿರೇಕಕ್ಕೆ ಕೊಂಡೊಯ್ಯುತ್ತದೆ ಆದುದರಿಂದ ನಮ್ಮ ಕರ್ತನ ಬಗ್ಗೆ ಇದ್ದ ಅನೇಕ ವಿಧವಾದ ಹೇಳಿಕೆಗಳನ್ನು ಕಳೆಯುವ ಸಲುವಾಗಿ ಕೆಲವರು ಆತನೇ ತಂದೆ ದೇವರು ಯಹೋನು ಎಂಬ ಮತ್ತೊಂದು ಅತಿರೇಕದ ಹೇಳಿಕೆಯನ್ನು ಹುಟ್ಟು ಹಾಕಿದರು ಶತಮಾನದಲ್ಲಿ ಯೇಸು ಕ್ರಿಸ್ತನ್ ಮೊದಲನೇ ಬರುವಿಕೆಯಲ್ಲಿ ಕ್ರಿಸ್ತನ್ ಬಗ್ಗೆ ಏನು ಅಭಿಪ್ರಾಯ ಇತ್ತು ಅಂತ ನೋಡ್ದ ಅಂತಂದ್ರೆ ಫಸ್ಟ್ ಆಫ್ ಆಲ್ ಎಷ್ಟೋ ಜನ ಯೇಸು ಕ್ರಿಸ್ತನ ನಂಬ್ತಾ ಇರಲಿಲ್ಲ ಫಸ್ಟ್ ಅದಕ್ಕೆ ಬೈಬಲಲ್ಲಿ ಎಷ್ಟೋ ನಮಗೆ ಸಾಕ್ಷಿಗಳಿದೆ ಅಂದ್ರೆ ಯೇಸು ಕ್ರಿಸ್ತನ ಏನಂತಾರಪ್ಪ ಮೋಸ್ಗಾರ ಮೋಜ್ಗಾರ ಬ ಫ್ರಾಡು ಫಾಲ್ಸ್ ಪ್ರಾಫಿಟ್ ಅಂತಲೇ ಏನು ಮಾಡ್ತಾಯಿದ್ರು ಆ ಕಾಲಿನ ಜನಗಳೇ ಅವ್ರ ಜನಗಳೇ ಏನು ಮಾಡ್ತಾಯಿದ್ರು ಏಸು ಕ್ರಿಸ್ತನ ಆ ಥರ ನಂಬ್ತಾ ಅಲ್ರ ಅದಕ್ಕೆ ಒಂದು ಸರ್ತಿ ಯೇಸು ಕೂಸ್ತು ಶಿಷ್ಯನ ಜೊತೆಗೆ ಹೋಗ್ತಾ ಇರ್ಬೇಕಾರೆ ಅವಾಗ ಈ ಪ್ರಶ್ನೆ ಕೂಡ ಕೇಳ್ತಾರೆ ಅಂದರೆ ಶಿಷ್ಯನಗಳೇನಪ್ಪ ನನ್ನನ್ನು ಜನಗಳು ಏನಂತ ಹೇಳ್ತಾರೆ ಅಂತ ಹೇಳಿ ಅಂತ ಹೇಳ್ಬೇಕಾರೆ ಅವಾಗ ಎಷ್ಟೋ ಜನ ಅವಾಗ ಇವ್ರು ಏನು ಮಾಡ್ತಾರೆ ಸಾಕ್ಷಿ ಕೊಡ್ತಾರೆ ಏನಂತ ಹೇಳ್ತಾರೆ ಓ ನಿಮ್ಮನ್ನ ಏನೋ ಸ್ನಾನಿಕದ ಯೋಹಾನ ಅಂತ ಹೇಳ್ತಾರೆ ಆಮೇಲೆ ಎಲಿಯಾ ಅಂತ ಹೇಳ್ತಾರೆ ಅಥವಾ ಎಲಿಯಾ ಪ್ರವಾದಿ ಮತ್ತೆ ಬೇರೆ ಎಲ್ಲ ಯಾವ ಪ್ರವಾದಿಗಳಲ್ಲಿ ಒಬ್ಬರು ಹೇಳ್ತಾರೆ ಅಂತಂದ್ಬಿಟ್ಟು ಅವಾಗ ಕ್ರೈಸ್ಟ್ ಕೇಳ್ತಾರೆ ಸರಿಯಪ್ಪ ಹಾಗಾರೆ ಅವ್ರು ಈ ಥರ ನಮ್ಮ ಥರದ ನೀವೇನು ಅಭಿಪ್ರಾಯ ಇಟ್ಟಿದ್ದಾರೆ ನನ್ನ ಬಗ್ಗೆ ಅಂತ ಹೇಳ್ಬೇಕಾದ್ರೆ ಅವಾಗ ಪೀಟರು ಹೇಳ್ತಾರಲ್ಲ ನೀನು ಬರ್ಬೇಕಾರಂಥ ಕ್ರಿಸ್ತನು ಜೀವ ದೇವಕುಮಾರನೋ ದೇವಕುಮಾರನು ಹೇಳ್ಬೇಕಾದ್ರೆ ಅಲ್ಲಿ ಜನಗಳಿಗೆ ವೇರಿಯಸ್ ಏನೇ ಕನ್ಸೆಪ್ಷನ್ಸ್ ಏನಾಗಿತ್ತು ಇತ್ತು ಕ್ರೈಸ್ಟ್ ಬಗ್ಗೆ ಅದರ ಆಮೇಲೆ ಆ ಕಾಲ ಮುಖ್ಯವಾಗಿ ಅವ್ರು ಎದುರು ನೋಡಿದ್ದು ದೇವ್ರನ್ನ ಎದುರು ರೀ ಅವ್ರು ಎದುರು ನೋಡಿದ್ದೆ ಯಾರನ್ನಪ್ಪಾ ಅಂತಂದ್ರೆ ಯಹೂದಿಯರು ಮಸಿಯನ ಅಂದ್ರ ಅಂದ್ರೆ ದೇವ್ರೇ ಮಾಂಸ ಬರ್ತಾರೆ ಅಂತ ಅಂದ್ಬಿಟ್ಟು ಅವ್ರ ಏನ್ ಮಾಡ್ಕೋಲ್ಲ ಯಾರು ಎದುರು ನೋಡಕ್ಕೆ ರೀ ಏನ್ ಹೇಳ್ತಾರೆ ಮೋಸ ಹೇಳ್ಬೇಕ್ರೆ ಆ ನನ್ನ ಹಾಗೆ ನಿಮ್ಮ ಮಧ್ಯದಲ್ಲಿ ಬರೋ ಪ್ರವಾದ ಏನ್ ಮಾಡ್ತಾರೆ ಎಬ್ಬಸ್ತಾರೆ ಅವ್ರ ಮಾತ್ರ ನೀವೇನ್ ಮಾಡಿ ಕೇಳಿ ಅಂತ ಹೇಳ್ತಾರಲ್ಲ ಆ ರೀತಿ ಇವರೆಲ್ಲರೂ ಏನು ಏನ್ ಮಾಡ್ದು ಏನು ಏನ್ ಎದುರು ನೋಡಿದ್ರು ಯಾತ್ರ ಯಾವ ಥರ ಮೋಸಸ್ ಇಡೀ ಐಗಪ್ ದೇಶ ಜನಗಳನ್ನ ಸಾರಿ ಇಸ್ರೇಲ್ ಜನಗಳನ್ನ ಐಗಬ್ ದೇಶದಿಂದ ಏನು ಮಾಡಿದ್ರು ಬಿಡುಗಡೆ ಮಾಡ್ಕೊಂಡು ಬಂದ್ರು ಗೊತ್ತಾ ಇದೇ ರೀತಿ ಏನಪ್ಪಾ ಒಬ್ರು ಬರ್ತಾರೆ ಯಾರು ಬರ್ತಾರೆ ಏನ್ರೇ ಹಾಂ ಮಸಿಯಾ ಬರ್ತಾರೆ ಅವರು ರೋಮನ್ಸ್ ಇಂದ ನಮ್ಮನ್ನ ಬಿಡುಗಡೆ ಮಾಡಿ ತನ್ನ ರಾಜ್ಯವನ್ನು ಕಂಡು ಕಾಣೋ ರೀತಿಯಲ್ಲಿ ಏನು ಮಾಡ್ತಾರೆ ಭೂಲೋಕ್ತಲ ಸ್ಥಾಪನೆ ಮಾಡ್ತಾರೆ ಅಂತಲೇ ಏನು ಮಾಡುದು ತುಂಬಾ ಇದ್ರು ನೋಡಿದ್ರು ಅದರ ಈ ರೀತಿಯೇ ಎಷ್ಟೋ ಜನ ಏನು ಮಾಡಿದ್ರು ಫಸ್ಟ್ ಜಾನ್ ದ ಬ್ಯಾಪ್ಟಿಸ್ಟ್ ಮಾಡುದು ನೋಡಿದ್ರು ಯಾಕಂದ್ರೆ ಮಸಿ ಹಬ್ಬದಲ್ಲಿ ಏನು ಮಾಡ್ತಾರೆ ಇವೆಲ್ಲ ಅದ್ಭುತ ಕಾರ್ಯಗಳೆಲ್ಲ ಮಾಡ್ತಾರೆ ಎಷ್ಟೋ ಒಳ್ಳೇದು ಮಾಡ್ತಾರೆ ಅಂತ ಅಂದ್ಬಿಟ್ಟು ನಂಬಿಕೆ ಜಾನ್ ದ ಬ್ಯಾಪ್ಟಿಸ್ಟ್ ಪ್ರೀಚಿಂಗ್ ಅಲ್ಲಿ ಏನು ಮಾಡ್ತಾರೆ ಎಷ್ಟೋ ಜನ ಈ ನಂಬಿಕೆ ಬಂದರೆ ಜಾನ್ ದ ಬ್ಯಾಪ್ಟಿಸ್ಟ್ ಡಿಸೈಪಲ್ಸ್ ಆಗ್ತಾರೆ ಅದರಲ್ಲೇ ಡಿಸೈಪಲ್ಸನ್ನೇ ನೆಕ್ಸ್ಟು ಜೀಸಸ್ ಡಿಸೈಪಲ್ಸ್ ಆಗೋದು ಅಲ್ದರ ಸೊ ಹಾಗಿರ್ಬೇಕ್ರೆ ಯಾರೋ ಫಸ್ಟ್ ಅಡ್ವೆಂಟಲ್ಲಿ ಅವ್ರ ಸ್ವಂತ ಜನಗಳೇ ಜೀಸಸ್ನ ಗಾಡ್ತಾರೆ ಅಂತ ಏನು ಇದು ನೋಡೋಕ್ಕೆ ಹೋಗಿದ್ದಾರೆ ಒಂದು ಒಂದು ಫ್ಯಾಕ್ಟ್ ಒಂದು ಕಾರಣ ಏನಾಗ್ತಾರೆ ಒಂದು ಜಾಗದಲ್ಲಿ ಯೇಸುಗಳು ನಾನು ನನ್ನ ತಂದೆ ಇಬ್ಬರು ಒಂದೇ ಅಂತ ಹೇಳಿದ ತಕ್ಷಣ ಯಹೋದ್ರ ಕಲುಡಿ ಕಲ್ತೊಂಬಿಡ್ತಾರೆ ನೀ ವಾಕ್ಯ ಓದನ ಜಾನ್ ಟೆನ್ ಚಾಪ್ಟರ್ ಬದರ್ ಯಾರೋ ಜಾನ್ ಟೆನ್ ಚಾಪ್ಟರ್ ಯಾರ ಓದ್ತೀರ ವರ್ಸ್ ತರ್ಟಿ ಟ್ವೆಂಟಿ ನೈನ್ ತರ್ಟಿ ಓದಿ ಜಾನ್ ಟೆನ್ ಚಾಪ್ಟರ್ ಟ್ವೆಂಟಿ ನೈನ್ ತರ್ಟಿ ನನ್ನ ತಂದೆಯು ನನಗೆ ಕೊಟ್ಟಿದ್ದು ಎಲ್ಲದಕ್ಕಿಂತ ದೊಡ್ಡದು ಅದನ್ನು ತಂದೆಯ ಕೈ ಒಳಗಿಂದ ಯಾರು ಕಸಕೊಳ್ಳಲಾರರು ನಾನು ತಂದೆಯು ಒಂದಾಗಿದ್ದೇವೆ ಅಂದನು ಯಹುದ್ಯರು ಆತನನ್ನು ಹೊಡೆದು ಕೊಲ್ಲಬೇಕೆಂದು ತಿರುಗಿ ಕಲ್ಲುಗಳನ್ನು ತೆಗೆದುಕೊಂಡು ಬರಲು ಇವಾಗ ಏನಾಯ್ತು ಏನಾಯ್ತಂದ್ರೆ ಯೇಸು ಕೃಷ್ಣ ಕಲ್ಲುಡಕ್ಕೆ ತಗೊಂಬತ್ತಾರೆ ಏನ್ ಕಲ್ಲುಡಂದ್ರ ಅಂತ ನೋಡ್ಬೇಕ್ರೆ ಅಲ್ಲಿ ನಾನು ತಂದೆ ಏನಾಗಿದ್ವಿ ಇಬ್ರು ಓಹ್ ಒಂದಾಗಿದ್ದೀವಿ ಅಂತ ಹೇಳ್ತಾರೆ ಅಲ್ರ ಸೊ ಆಕ್ಚುಲಿ ಕ್ರೈಸ್ಟ್ ಹೇಳಿದ ಏನು ನೀವು ಯಹೂದಿಯರು ಮಿಸನ್ಷ ಮಾಡ್ಕೊಂಡ್ಬಿಡ್ತಾರೆ ಏನ್ರಿ ಅದನ್ನ ಕ್ಲಾರಿಫೈ ಮಾಡ್ತಾರೆ ನೋಡಿ ನೆಕ್ಸ್ಟ್ ವರ್ಷ ಅಲ್ಲಿ ನೋಡಿ ಇವಾಗ ಯೇಸು ಕ್ವಶನ್ ಕೇಳ್ತಾರೆ ಏನಕ್ಕೆ ತನ್ನ ಕಲ್ಲುಡಿ ಬರ್ತೀರಾ ಅಂತ ಮೂವತ್ತೆರಡನೇ ವಾಕ್ಯ ಸಿಸ್ಟರ್ ತಂದೆಯ ಕಡೆಯಿಂದ ಏಸು ಅವರನ್ನು ತಂದೆಯ ಕಡೆಯಿಂದ ಅನೇಕ ಒಳ್ಳೆಯ ಕ್ರಿಯೆಗಳನ್ನು ನಿಮಗೆ ತೋರಿಸಿದನು ಅವುಗಳಲ್ಲಿ ಯಾವ ಕ್ರಿಯೆಯ ದೆಸೆಯಿಂದ ನನ್ನ ಮೇಲೆ ಕಲ್ಲೆಸುತ್ತೀರಿ ಎಂದು ಕೇಳಿದ್ದಕ್ಕೆ ಯಹುದ್ಯರು ನಾನು ನಿನ್ನ ಮೇಲೆ ಕಲ್ಲೆಸೆಯುವುದು ಒಳ್ಳೆ ಕಾರ್ಯ ದೆಸೆಯಿಂದಲ್ಲ ದೇವದೂಷಣೆಯ ದೆಸೆಯಿಂದಲೂ ನೀನು ಮನುಷ್ಯನಾಗಿದ್ದು ನಿನ್ನನ್ನು ನೀನೇ ದೇವರನ್ನಾಗಿ ಮಾಡಿಕೊಳ್ಳುವುದರ ದೆಸೆಯಿಂದಲೂ ನಿನ್ನ ಮೇಲೆ ಕಲ್ಲೆಸೆಯುತ್ತೇವೆ ಅಂದರು ನೋಡ್ರ ನೀನ್ ದೇವರು ಈಕ್ವಲ್ ಮಾಡ್ಕೊಂತ ಮನುಷ್ಯನಾಗಿದ್ದು ದೇವರ ಮಾಡ್ಕೊತ ಯೋಚನೆ ಮಾಡಿದ್ರಿ ಅಟ್ಲೀಸ್ಟ್ ಈ ಮೂಮೆಂಟ್ ಅಲ್ಲಿ ಯೇಸುಗುಸು ನಿಜ್ವಾಲ್ ಅವರೇ ದೇವರಾಗಿದ್ದರೆ ಹೌದಪ್ಪ ನಾನೇ ಕಣಪ್ಪ ದೇವರು ಏನಪ್ಪ ಕ್ಲೇಮ್ ಮಾಡಬಾರ್ದು ಕರೆಕ್ಟಾಗಿ ಹೇಳ್ತಾ ಇದ್ದೀನಪ್ಪ ಅಂತ ಹೇಳ್ಬೋದಿತ್ತಲ್ಲ ಹೇಳಿದ್ರ ಹೇಳಲಿಲ್ಲ ಅಲ್ವರಾ ಸೊ ಅದಕ್ಕೆ ಯೇಸುಗುಸ್ಸು ಅವತ್ತು ಆರ್ಗ್ಯೂ ಮಾಡ್ಬೇಕಾದ್ರೆ ನಾನು ಹಂಗೆ ಹೇಳಲಿಲ್ಲಪ್ಪ ದಯವಿಟ್ಟು ನಿಮ್ಮ ಮಿಸ್ಲೇಷಣೆ ಮಾಡ್ಕೊಂಬಿಡ ನೀನು ನಾನು ಹೇಳಿದ ಏನು ಅಂತ ಮಾಡ್ತಾರೆ ಕ್ರೈಸ್ಟು ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾರೆ ಏನಂತ ಎಕ್ಸ್ಪ್ಲೈನ್ ಮಾಡ್ತಾರೆ ನೋಡಿ ಅಂತ ಹೇಳ್ತಾರೆ ತಟ್ಟಿ ಕಟ್ಟಿನ ಮಾಡಿಸ್ಟ್ ಹಂಗೆ ಹಾಂ ಅದಕ್ಕೆ ಏಸು ನೀವು ದೇವರುಗಳು ಎಂದು ನಾನು ಹೇಳಿದನು ಎಂಬುದಾಗಿ ನಿಮ್ಮ ಧರ್ಮಶಾಸ್ತ್ರದಲ್ಲಿ ಬರೆದಿದೆಯಲ್ಲ ಶಾಸ್ತ್ರವು ಸುಳ್ಳಾಗಲಾರದಷ್ಟೇ ಹಾಗಾದರೆ ದೇವರ ವಾಕ್ಯವನ್ನು ಹೊಂದಿದವರನ್ನು ದೇವರುಗಳೆಂದು ಆತನು ಹೇಳಿರುವಲ್ಲಿ ತಂದೆಯು ಪ್ರತಿಷ್ಠೆ ಮಾಡಿ ಲೋಕಕ್ಕೆ ಕಳುಹಿಸಿಕೊಟ್ಟವನಾದ ನಾನು ದೇವರ ಮಗನಾಗಿದ್ದಾನೆಂದು ಹೇಳಿದ್ದಕ್ಕೆ ನೀನು ದೇವ ಯೋಚನೆ ಮಾಡುತ್ತಿ ಅನ್ನುತ್ತೀರೋ ನೋಡಪ್ಪ ಕ್ಲೇಮ್ ಮಾಡಿಲ್ಲ ನಾನು ದೇವರು ಅಂತ ಕ್ಲೇಮ್ ಮಾಡ್ಕೊಳ್ಳಿ ಆದರೂ ಬೈಬಲ್ನಲ್ಲೇ ಇದೆ ಆ ಥರ ಕ್ಲೇಮ್ ಮಾಡಿದ್ರು ರಾಂಗಿಲ್ಲ ಅಂತ ಅಂದ್ಬಿಟ್ಟು ಯಾಕೆಂದರೆ ಸಾಮ್ ಸೈಜ್ ಟು ಸಿಕ್ಸ್ ಅಲ್ಲಿ ಹೇಳ್ತಾರೆ ನೀವೆಲ್ಲ ದೇವರುಗಳು ಅಂತ ಹೇಳ್ತಾರೆ ವಾಕ್ಯ ಯಾರಿಗೆ ಬಂದಿದೆಯೋ ಏನು ರೀ ದೇವ್ರುಗಳು ಅಂತ ಹೇಳಿದ್ರೆ ತಪ್ಪಿಲ್ಲ ಅಂತ ಹೇಳ್ತಾರೆ ಆದರೂ ಕೂಡ ನಾನು ಕ್ಲೇಮ್ ಮಾಡಲಿಲ್ಲ ಏನಂತ ಹೇಳ್ತಾ ಇದ್ದೀನಿ ಅಂತ ಹೇಳ್ತಾರೆ ಅಂದರೆ ನಾನು ದೇವರ ಕುಮಾರ ಅಂತ ಹೇಳಿದ್ರೆ ಕಲೆಡ ಬರ್ತಾ ಇದ್ದಾರಲ್ಲ ಅಂತ ಅಂತ ಹೇಳ್ತಾರೆ ಅದಕ್ಕೆ ಇಂಗ್ಲೀಷಲ್ಲಿ ಚೆನ್ನಾಗಿ ಬರ್ತಾರೆ ಬಸ್ಟ್ ಟ್ವೆಂಟಿ ನೈನ್ ಜೀಸ್ ಏನು ಹೇಳ್ತಾನೆ ಮೈ ಫಾದರ್ ವಿಚ್ ಗೇ ದಮ್ ಮೈ ಫಾದರ್ ವಿಚ್ ಗೇವ್ ದ ಮೀ ಇಸ್ ಗ್ರೇಟರ್ ದನ್ ಆಲ್ ಅಂತ ಹೇಳ್ತಾರೆ ಮೈ ಫಾದರ್ ಗ್ರೇಟರ್ ದನ್ ಆಲ್ ಅಂತ ಹೇಳ್ತಾರೆ ಯೇಸು ಕ್ರಿಸ್ತು ಅದಕ್ಕೆ ಕೆಲ್ಡಿಗೆ ಬರ್ತಾ ಇದಿರಲ್ಲ ಅಂತ ನೋಡ್ತಾರೆ ಯಸು ಕ್ಲಾರಿಫೈ ಮಾಡ್ತಾರೆ ನೋಡಿದ್ರೆ ಅಂದ್ರೆ ಯೇಸು ಕ್ರಿಸ್ತು ಮೊದಲೇ ಬರ್ಬೇಕೆಲೆ ಅಲ್ಲಿರಂತ ಯಹುದಿಯರಿಗೆ ಈ ತತ್ವನೇ ರೀ ಒಬ್ಬರು ದೇವರೇ ಬರ್ತಾರೆ ದೇವ್ರೇ ನಮ್ಗೆ ಕಾಣಿಸ್ಬಿಡ್ತಾರೆ ಜೊಹೋನೇ ಬರ್ಬಿಟ್ಟು ನಮಗೆ ಪ್ರಾಣಕ್ಕೆ ಹೋಗ್ಬಿಡ್ತಾರೆ ನೋಡ್ರಿ ಕ್ಲಿಯರ್ ಆಗೈತೆ ಆಮೇಲೆ ಇನ್ಫ್ಯಾಕ್ಟ್ ಯೇಸು ಸಾಯಂತ ಸಾಯಂತ್ರ ಕೂಡ ಎಷ್ಟೋ ಜನ ಯೇಸು ಖುಷಿ ಅಂಗೀಕಾರ ಮಾಡಿಲ್ಲ ಅವ್ರನ್ನ ಫ್ರಾಡ್ ಅಂತಲೇ ಏನು ಮಾಡಿದ್ರು ಟ್ರೀಟ್ ಮಾಡಿದ್ರು ಅಲ್ಲ ಇಂಪೋಸ್ಟರ್ ಅಂತಲೇ ಏನು ಮಾಡಿದ್ರು ಅದನ್ನ ಟ್ರೀಟ್ ಮಾಡಿದ್ರು ಅಲ್ವರ ಅವರು ಅವ್ರ ಮಸಿಯಾನೇ ಅಲ್ಲ ಅವರು ಡೂಪ್ಲಿಕೇಟ್ ಕ್ರೈಸ್ಟ್ ಅಂತ ಕೂಡ ಏನು ಮಾಡಿದ್ರು ಅದನ್ನ ಟ್ರೀಟ್ ಮಾಡಿದ್ರು ನಮ್ಮ ಬೈಬಲ್ ಇದೆಲ್ಲ ಯಾರೋ ಇನ್ನೊಬ್ರು ಜೀಸಸ್ ಇದ್ದಂತ ಬಾರ್ ಜೀಸಸ್ ಅಂತ ಕೇಳಿದಿರಾ ಬಾರ್ ಹೆಸರು ಅಂತ ಒಬ್ರು ಇದ್ರು ಅಂತ ಅವ್ರ ಅನೇಕ ಮಂದಿ ಏನ್ ಮಾಡಿದ್ರು ಮೋಸಗೊಳಿಸ್ರು ಅಂತ ವಾಕ್ಯ ಇದೆಯಲ್ಲ ಓದಿದಿರಾ ನೋಡ್ರಿ ಇಲ್ಲ ಬರ್ತದ ಯಾರು ಹುಡುಕ್ಪದ ಹ್ಮ್

ಹೇಳಿಕೊಂಡನು ಅವನ ಪಕ್ಷಕ್ಕೆ ಸುಮಾರು ನಾನೂರು ಜನರು ಸೇರಿಕೊಂಡರು ಅವನು ಕೊಲ್ಲಲ್ಪಟ್ಟನು ಮತ್ತು ಅವನನ್ನು ನಂಬಿದವರೆಲ್ಲರೂ ಚದರಿಸಲ್ಪಟ್ಟು ಇಲ್ಲವಾದರು ಅವನ ತರುವ ಕಾನೇಶುಮಾರಿ ಕಾಲದಲ್ಲಿ ಗಲೀಲಾಯದ ಯೂದ್ ಯೂದನು ಎದ್ದು ಜನರನ್ನು ತನ್ನ ಸಹ ಸಹಿತ ತಿರುಗಿ ಬೀಳುವುದಕ್ಕೆ ಪ್ರೇರೇಪಿಸಿದನು ಅವನು ಹಾಳಾದನು ಮತ್ತು ಅವನನ್ನು ನಂಬಿದವರು ಚದು ಆಮೇಲೆ ಒಂದು ನಿಮಿಷ ಹಂಗೇರಿ ಅಪಸ್ಲ ಕೃತಿಗಳು ಹದಿಮೂರು ಆರು ನೋಡಿ ನೋಡಿರಲ್ಲ ಫಾಲ್ಸ್ ಕ ಕ್ರೈಸ್ಟ್ ಆಗಿ ಬಂದಿರೋದು ಆ ಕಾಲದಲ್ಲಿ ಆಕ್ಸ್ ಆಫ್ ದ ಅಪೋಸ್ಲಸ್ ತರ್ಟೀನ್ ಸಿಕ್ಸ್ ನೋಡಿ ಇಷ್ಟರ್ ಹದಿಮೂರು ಹಾಂ ಹದಿಮೂರು ಆರಲ್ಲ ಅದು ಬರ್ತಾ ನೋಡಿ ಅವರು ದ್ವೀಪದಲ್ಲೆಲ್ಲ ಸಂಚಾರ ಮಾಡಿ ಪಾಪೋಸ್ ಎಂಬ ಊರಿನ ತನಕ ಬಂದು ಅಲ್ಲಿ ಸುಡು ಪ್ರವಾದಿಯು ಮಂತ್ರವಾದಿಯು ಆಗಿದ್ದ ಬಾರ್ ಏಸು ಎಂಬ ಒಬ್ಬ ಯಹುದ್ಯ ಮನುಷ್ಯನನ್ನು ಕಂಡರು ನೋಡ್ರಾ ಸೊ ಈ ತರ ಅನೇಕ ಜನಗಳು ಆ ಕಾಲದಲ್ಲಿ ಏನ್ ಮಾಡಿದಾರೆ ತಾವೇ ಕ್ರೈಸ್ಟ್ ಕೂಡ ಏನ್ ಮಾಡಿದಾರೆ ಅಲ್ಲಿ ಪರ್ಸೋನಿಫಿಕೇಟ್ ಮಾಡ್ಕೊಂಡು ಬಂದಿರೋದೆಲ್ಲ ಏನು ಮಾಡ್ತೀವಿ ಎಕ್ಸಾಂಪಲ್ಸ್ ಬೈಬಲ್ ಅಲ್ಲಿ ಇದೆ ಸೊ ಹುದ್ದಿರ ಕಾಲದಲ್ಲೇ ಏನ್ರಿ ಅದು ಬಂದ್ಬಿಟ್ಟು ಯಾರು ಬಂದ್ಬಿಟ್ಟು ದೇವ್ರನ್ನ ಯಾರು ಎದುರು ನೋಡ್ಲಿಲ್ಲ ಮನುಷ್ಯನೇ ಏನ್ ಮಾಡಿದ್ದ ಅಲ್ಲಿ ಅದ್ ನೋಡಿದ್ ಯಾರು ಮನುಷ್ಯ ಒಬ್ಬ ವರ್ಜಿನ್ ಮುಖಾಂತರ ಕನ್ಯಾ ಮುಖಾಂತರ ಹುಟ್ಟ ಅಂತ ಒಂದು ಕೂಸಾಗಿರ್ತಾರದು ಅದು ಮನುಷ್ಯನಾಗೇ ಇರ್ತಾನೆ ಅಂತಂದ್ಬಿಟ್ಟೇನ್ರಿ ಅದಕ್ಕೆ ಅಹ್ ಸ್ತ್ರೀ ನೀರು ಕೊಡ್ಬೇಕಾರೆ ಏನು ಹೇಳ್ತಾರೆ ಹಾಂ ನಮ್ಗೆ ಗೊತ್ತು ಮಸಿಹಾಬ್ ಬರ್ತಾರೆ ಮಸೀಹ ಬಂದು ನಮ್ಗೆ ಏನು ಮಾಡ್ತಾರೆ ನಾವು ಎಲ್ಲಿ ಆರಾಧ್ಯ ಮಾಡ್ಕೊಂತ ಹೇಳ್ಕೊಡ್ತಾರೆ ಅವಾಗ ಏಸು ಕೈಸು ಹೇಳ್ತಾರೆ ನೀನು ಯಾರತ ಮಾತಾಡ್ತಿದ್ದೆ ಆಕೆ ಅವನೇ ನಾನು ಅಂತ ನಮ್ಮ ಹೇಳ್ತಾರಲ್ವ ಸೊ ಆ ಕಾಲದಲ್ಲಿ ಜನಗಳು ಇದನ್ನೇ ಎದುರು ನೋಡ್ತಾ ಇದ್ವಿ ಹೊರತು ಓ ದೇವ್ರು ಬಂದುಬಿಡ್ತಾರಪ್ಪ ನಮ್ಮ ಆಕಾಶಿ ಬಂದ್ಬಿಡ್ತಾರೆ ಅವರೇ ಬಂದ್ಬಿಡ್ತಾರೆ ಅವರೇ ನಮ್ಗೆ ಪ್ರಾಣ ಆಗಿ ಕೊಡ್ತಾರೆ ಏನು ಯಾವತ್ತೇ ಮಾಡೋಕ್ಕೋಗಿಲ್ಲ ಅಲ್ಲಿ ಎದುರು ನೋಡ್ಲೇ ಇಲ್ಲ ಅದರ ಆಮೇಲೆ ಇನ್ ಫ್ಯಾಕ್ಟ್ ನೋಡ್ಬೇಕಾದ್ರು ಕೂಡ ಯೇಸು ಕ್ರಿಸ್ತನ ಕಾಲದಲ್ಲೂ ಕೂಡ ಏಸು ಕ್ರಿಸ್ತನ್ಗೆ ಪ್ರೀ ಎಕ್ಸಿಸ್ಟೆನ್ಸ್ ಅಂದ್ರೆ ಅವ್ರು ಹುಟ್ಟಬೇಕಾರೆ ಹುಟ್ಟಿದ್ದಕ್ಕಿಂತ ಮುಂಚೆ ಅವರು ಆರಡಿ ಪರಲೋಕದಲ್ಲಿದ್ದರು ಅವರು ದೇವ್ರ ಸಮಕ್ಷದಲ್ಲಿದ್ರು ಅಂತ ಅಂದ್ಬಿಟ್ಟು ಈ ಕಾನ್ಸೆಪ್ಟ್ ಕೂಡ ಏನಾಗಿರಲಿಲ್ಲ ಎಷ್ಟೋ ಜನಗಳಿಗೆ ಗೊತ್ತಿರಲಿಲ್ಲ ಅಲ್ವರಾ ಅದರಿಂದ ನೋಡ್ಬೇಕ್ರೆ ಯಾರೋ ಬಂದ್ಬಿಟ್ಟು ಆ ಕಾಲದ ಏನು ರೀ ದೇ ಏಸು ಕ್ರಿಸ್ತನ ದೇವ್ರ ಕುಮಾರ್ ಅಂತಾನೆ ಎದುರು ನೋಡ್ದು ಹೊರತು ದೇವ್ ಏನು ಮಾಡಕ್ ಹೋಗಿಲ್ಲ ಅಲ್ಲಿ ಅಲ್ಲಿ ಎದ್ದು ನೋಡೋಕ್ಕೆ ಅವರು ಹೋಗಿಲ್ಲ ಅಲ್ವರ ಆಮೇಲೆ

ಎಲ್ಲರೂ ತನಗೆ ಮಾನ ಕೊಡುವ ಪ್ರಕಾರವೇ ಮಗನಿಗೂ ಮಾನ ಕೊಡಬೇಕೆಂದು ತಂದೆಯು ಇಚ್ಛಿಸುತ್ತಾನೆ ಮಗನಿಗೆ ಮಾನ ಕೊಡದವನು ಅವನನ್ನು ಕಳುಹಿಸಿದ ತಂದೆಗೂ ಮಾನ ಕೊಡದವನಾಗಿದ್ದಾನೆ ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ ಸೊ ಈ ಏನ್ ಮಾಡ್ಬಿಟ್ರು ನಮ್ಮವರು ಆ ಕ್ರೈಸ್ತವರು ಯೇಸುಕುಸಿ ಈ ಮಾತ್ರ ಏನ್ ಅಂದ್ರೆ ಯೇಸುಕುಸಿಂಗ್ ಏನ್ ಮಾಡ್ತಾರಲ್ಲ ಜನಗಳು ಕೊಡ್ಬೇಕಂತ ಮನ್ಷನ್ ಕೊಡ್ಬೇಕು ರೆಸ್ಪೆಕ್ಟ್ ಕೊಡ್ತಾರಲ್ಲ ಅದಕ್ಕೆ ಕೋಟ್ ಮಾಡ್ತಾರೆ ಈ ಇದನ್ನೇ ಹೇಳ್ತಾರೆ ಸುಖ ಇವತ್ತು ಏನು ಮಾಡ್ಬಿಡ್ರಂದ್ರೆ ನಮ್ಮ ಈ ಕ್ರೈಶ ಕ್ರೈಸ್ತ ಸಮುದಾಯ ಸೋದರಗಳು ಈ ವಾಕ್ಯನ ಇಟ್ಕೊಂಡು ತಂದೆಗೆ ಕೊಡೋಂಥ ಮರ್ಯಾದೆ ಮಾಡಬೇಕು ಮಗನಿಗೂ ಕೂಡ ತಲಿಸ್ಬೇಕು ಅದಕ್ಕೆ ಮಾಡ್ಕೊತೀವಿ ದೇವ್ರಿಗೆಲ್ಲ ಆರಾಧನೆ ಏನು ಮಾಡಕ್ಕೆ ಮಗನಿಗೆ ಕೊಡಬೇಕು ಅವರೇ ಇವರು ಇವರೇ ಅವರು ಅಂತ ಏನು ಮಾಡ್ತಾರೆ ಅದನ್ನು ಹೇಳ್ತಾರೆ ಅದರ ಆ್ಯಕ್ಚುಲಿ ರೀ ನಾವು ಮರ್ಯಾದೆ ಕೊಡಬೇಕು ಕರೆಕ್ಟು ಅದರ ಆದರೆ ನಮ್ಮ ಆರಾಧನೆ ಅದರ ನಮ್ಮ ಸ್ತುತಿ ಸ್ತೋತ್ರ ಅದರ ನಮ್ಮ ಘನತೆ ಗೌರವ ಎಲ್ಲ ಯಾರಿಗಪ್ಪ ಅಂತಂದರೆ ನಮ್ಮ ಸೃಷ್ಟಿಕರ್ತನಾಗಿರೋ ತಂದೆಯ ದೇವ್ರಿಗೆ ಇರ್ಬೇಕು ಅದಕ್ಕೆ ಯೇಸು ಕ್ರಿಸ್ತು ಎಲ್ಲೂ ಬಂದ್ಬಿಟ್ಟು ನನ್ನ ಅಡ್ಡ ಬಿದ್ದಿ ನನಗೇನು ಮಾಡಿ ನೀವು ಆರಾಧನೆ ಮಾಡಿ ಅಂತ ಏನು ಹೆಮ್ಮಕ ಎಲ್ಲೋ ಹೇಳಕ್ ಹೋಗಿಲ್ಲ ಅದರ ದೇವ್ರದ್ನ ಆರಾಧಿಸು ಅಂತ ಹೇಳ್ತಾರೆ ಅದರ ಸೇತನ್ ಕೂಡ ಅದು ಹೇಳ್ತಾನೆ ನೀನು ಅಡ್ಡ ಬಿದ್ದಿ ಹೆಮ್ಮನಿಸಪ್ಪ ನಮಸ್ಕರಿಸು ಆ್ಯಕ್ಚುಲಿ ಅಲ್ಲಿ ನಮಸ್ಕರಿಸು ಅಂತಂದು ಕೇಳಿಲ್ಲ ಲೂಸಿಫರ್ ನನ್ನ ಆರಾಧನೆ ಮಾಡಪ್ಪ ನಾನು ಹಿಂಗೆ ಏನು ಮಾಡ್ತೀನಿ ಎಲ್ಲವನ್ನೂ ಕೊಡ್ತೀನಿ ಅಂತ ಅಂದ್ಬಿಟ್ಟು ಅದರ ಸೊ ಅದಕ್ಕೆ ಯೇಸು ಕ್ರಿಸ್ತು ತಂದೆ ಕುಡ್ದಿರೋ ಹೊರತು ನಿನ್ನ ತರ ಯಾವುದೂ ಇಲ್ಲ ಅಂತಂಬಿಟ್ಟು ಅದರ ಸೊದಿಂಗ್ ನೋಡ್ಬೇಕಾರೆ ಏನ್ರಿ ದೇವ್ರನ್ನೇ ಹೊರತು ಬೇರೆ ಯಾರ್ದೇ ಮಾಡೋಂಗಿಲ್ಲ ಆರಾಧನೆ ಮಾಡೋಂಗಿಲ್ಲ ಅದರ ಸೊ ಅದರಿಂದ ನೋಡ್ಬೇಕಾರೆ ಈ ತರ ಏನ್ರಿ ಯಹುದ್ಯ ಕಾಲದಲ್ಲಿ ಕೂಡ ಜನಗಳಿಗೆ ಏನಾಗಿಲ್ಲ ಒಂದು ನಂಬಿಕೆ ಇರಲಿಲ್ಲ ಸೊ ಈ ರೀತಿ ಏನ್ರೀ ಈ ತರ ವಾಕ್ಯಗಳನ್ನ ತಪ್ಪಾದ ರೀತಿಯಲ್ಲಿ ಅರ್ಥ ಮಾಡ್ಕೊಂಡು ಏನಾಗಿರೋದಲ್ಲೇ ಅಲ್ಲಿ ಸಭೆಯ ಒಳಗಡೆ ಈ ಟ್ರೀಟಿ ಕಾನ್ಸೆಪ್ಟ್ ಅಂತ ಏನಾಗಿರೋ ಬಂದಿರೋದಂತ ನೋಡ್ತೀರಿ ಅಂದರೆ ತರ್ಡ್ ಸೆಂಚುರಿ ಏನ್ರಿ ಎಡಿಯಲ್ಲಿ ಓಕೆನಾ ಸೊ ನಾವೇ ಸ್ಟಾಪ್ ಮಾಡೋಣ ನೆಕ್ಸ್ಟ್ ವೀಕ್ ನಾವು ಏನು ಮಾಡೋಣ ನಾವು ಕಂಟಿನ್ಯೂ ಮಾಡೋಣ ಯಾರಿಗೇನೋ ಡೌಟ್ಸ್ ಇದೆಯಾ ಏನೋ ಪ್ರಶ್ನೆ ಇದೆಯಾ ಅಥವಾ ಹೇಳೋದೇನೋ ಇದೆಯಾ ಓಕೆ ಥ್ಯಾಂಕ್ ಯು